ಸಬ್ಸ್ಕ್ರೈಬ್ಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶ್ನಲ್ ವೀಡಿಯೋಸ್ ಪರೀಕ್ಷಾರ್ಥಿಗಳೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ಗೆ ಸ್ವಾಗತ ನಾನು ನಿಮ್ಮ ಎಜುಕೇಟರ್ ಕೀರ್ತಿ ಗೌಡ ಇವತ್ತು ಒಂದು ಬಹಳ ಮುಖ್ಯವಾದ ಟಾಪಿಕ್ ತೊಗೊಂಡಿದ್ದೀನಿ ಮಾಡೋಕ್ಕೆ ಸೊ ಯಾವುದಪ್ಪ ಅಂತಂದರೆ ವಿಜಯನಗರ ಸಾಮ್ರಾಜ್ಯ ಸೊ ವಿಜಯನಗರ ಸಾಮ್ರಾಜ್ಯ ನೀವು ಕೇಳಿರ್ಬೋದು ಬೀದಿ ಬೀದಿಗಳಲ್ಲಿ ಮುತ್ತು ರತ್ನಗಳನ್ನ ಮಾರ್ತಾ ಇದ್ರು ಅಂತ ಅಂದ್ಬಿಟ್ಟು ಈಗ ಎಸ್ ಡಿ ಎ ಪರೀಕ್ಷೆ ಹತ್ರದಲ್ಲಿದೆ ಪಿ ಎಸ್ ಐ ಕಾಲ್ ಆಗಿದೆ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ ಈ ಪಿ ಎಸ್ ಇವಕ್ಕೆಲ್ಲ ಏನಂತಂದರೆ ಇದು ವಿಜಯನಗರ ಸಾಮ್ರಾಜ್ಯನ ಒಂದು ಮುತ್ತು ಮತ್ತು ರತ್ನ ಇದ್ದಂತೆ ಕೆಲವು ಆಯ್ದ ಭಾಗಗಳನ್ನು ಪರೀಕ್ಷೆ ಪ್ರಕಟವಾಗೋವರೆಗೂ ನಾನು ಹೆಕ್ಕಿ ತೆಗೆದು ಒಂದು ಒಳ್ಳೆಯ ಮುತ್ತಿನ ಹಾರವನ್ನು ಮಾಡಿ ನಿಮಗೆ ಕೊಡ್ತೀನಿ ಅದನ್ನು ಹಾಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ ಸೊ ಈಗ ನೀವು ಹಾಕ್ಕೊಂಡು ನಕ್ಷತ್ರ ನೋಡ್ತೀರಾ ನಕ್ಷತ್ರ ಎಲ್ಲಿ ನೋಡ್ತೀರಾ ನಿಮ್ಮ ಭುಜದ ಮೇಲೆ ಅಂದರೆ ಸ್ಟಾರ್ಸ್ ಪಿ ಎಸ್ ಐ ಆಗ್ತಿರೋ ಇಲ್ಲ ಖಾಲಿ ಕನಸಲ್ಲಿ ನಕ್ಷತ್ರಗಳನ್ನು ನೋಡ್ತಿರೋ ಅದಕ್ಕೆ ನೀವೇ ಹೊಣೆಗಾರರು ಬನ್ನಿ ಸೊ ಇಯರ್ ಆನ್ ಇಯರ್ ವರ್ಷ ಕಳೆದಾಗ ವರ್ಷ ನಾನು ನೋಡಿದ ರೀತಿಯಲ್ಲಿ ಏನಿದೆ ಅಂತಂದರೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ಒಂದಲ್ಲ ಒಂದು ಕಷ್ಟ ಪ್ರಶ್ನೆ ಇದ್ದೇ ಇರುತ್ತೆ ಸೊ ವೆರಿ ಇಂಪಾರ್ಟೆಂಟ್ ನೀವು ಒಂದು ಎರಡು ಮೂರು ಗಂಟೆ ಬೇರೆ ಬೇರೆ ಕಡೆ ಹುಡುಕಿ ಇದನ್ನು ಸೋರ್ಸನ್ನ ಎತ್ಕೊಳ್ಳೋದ್ಕಿಂತ ಒಂದು ವಿಡಿಯೋ ನೋಡಿದ್ರೆ ಇದ್ರೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಕ್ಬಿಡುತ್ತೆ ಬನ್ನಿ ವಿಜಯನಗರ ಸಾಮ್ರಾಜ್ಯದ ಒಳಗೆ ಹೋಗೋಣ ಅದು ಏನು ಅಂತ ಅಂದ್ಬಿಟ್ಟು ನೋಡೋಣ ಸೊ ಯಾವಾಗಪ್ಪ ಸ್ಥಾಪನೆ ಆಯಿತು ವಿಜಯನಗರ ಅಂತಂದರೆ ಹದಿಮೂರು ನೂರ ಮೂವತ್ತಾರು ಸೊ ತರ್ಟೀನ್ ತರ್ಟಿ ಸಿಕ್ಸ್ ಹದಿಮೂರು ನೂರ ಮೂವತ್ತಾರಲ್ಲಿ ಮಾಡ್ತು ಯಾರಪ್ಪ ಇದನ್ನು ಸ್ಥಾಪಿಸಿದವರು ಅಂದರೆ ಹರಿಹರ ಮತ್ತು ಬೊಕ್ಕರಾಯ ಹರಿಹರನನು ಹಕ್ಕ ಅಂತಲೂ ಕರೀತಾರೆ ಹಕ್ಕ ಮತ್ತು ಬುಕ್ಕರು ಹರಿಹರ ಮತ್ತು ಬುಕ್ಕ ಯಾದಪ್ಪ ಇವರ ರಾಜಧಾನಿ ವಿಜಯನಗರದ ರಾಜಧಾನಿ ಯಾವುದು ಅಂತಂದರೆ ಅದು ಬಂದು ಹಂಪಿ ಸರಿನಾ ಸೊ ಯಾರಪ್ಪ ಇವರ ಗುರುಗಳು ಅಂತ ಇವರು ವಿದ್ಯಾರಣ್ಯರು ವಿದ್ಯಾರಣ್ಯ ಗುರುಗಳು ಇವರು ಶಾರದಾ ಪೀಠ ಶೃಂಗೇರಿ ಶಾರದಾ ಮಠ ಯಾವುದಿದೆ ಅದರ ಹನ್ನೆರಡನೇ ಜಗದ್ಗುರುಗಳಾಗಿದ್ದರು ಇವರು ಇವರ ಗುರುಗಳು ಯಾರೋ ಹಕ್ಕ ಬುಕ್ಕರು ಯಾರು ವಿಜಯನಗರವನ್ನು ಸ್ಥಾಪಿಸಿದರು ಅವರ ಗುರುಗಳು ವಿದ್ಯಾರಣ್ಯರು ಇವರು ಶಾರದಾ ಪೀಠದ ಹನ್ನೆರಡನೇ ಜಗದ್ಗುರುಗಳು ಇವರು ಅಕ್ಕ ಬುಕ್ಕರು ಏನು ಅಂತಂದರೆ ವೀರಬಲ್ಲಾಳ ಅಂತ ಇರ್ತಾನೆ ಅವನ ಅಡಿಯಲ್ಲಿ ಸೇವೆ ಮಾಡ್ತಿದ್ರು ನಂತರ ಇವರು ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ ಅದೇ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ವಿಸ್ತೀರ್ಣ ಎಷ್ಟಪ್ಪ ಅಂತಂದರೆ ಪಶ್ಚಿಮದ ಅರಬ್ಬಿ ಸಮುದ್ರದಿಂದ ಪೂರ್ವದ ಬಂಗಾಳ ಕೊಲ್ಲಿಯವರೆಗೆ ಉತ್ತರದ ಕೃಷ್ಣಾ ನದಿಯಿಂದ ದಕ್ಷಿಣದ ತುಂಗಭದ್ರಾ ತಟದವರೆಗೆ ಸೊ ಇಲ್ಲಿ ನೋಡ್ಬೋದು ನೀವು ತುಂಗಭದ್ರಾ ದಡದಲ್ಲಿ ಅಥವಾ ತುಂಗಭದ್ರಾ ತಟದಲ್ಲಿ ವಿಜಯನಗರ ಸ್ಥಾಪನೆಯಾಗಿದೆ ಸೊ ಈಗ ನಾವು ಇವರು ಶಾರದಾ ಪೀಠದ ಹನ್ನೆರಡನೇ ಜಗದ್ಗುರುಗಳು ಸೊ ಇದರಲ್ಲೂ ಒಂದು ಕ್ವಶನ್ ಕೇಳ್ಬೋದು ಶಾರದಾ ಪೀಠ ಶಾರದಾ ಪೀಠದ ಸ್ಥಾಪಕರು ಯಾರು ಯಾರು ಅಲ್ಲ ಅವರು ಮತ್ತು ಮಹಾನ್ ವ್ಯಕ್ತಿ ಆದಿಶಂಕರಾಚಾರ್ಯರು ಆದಿಶಂಕರಾಚಾರ್ಯರು ಅದನ್ನು ನಾನು ನಿಮಗೆ ವೈಟ್ ಬೋರ್ಡ್ ಮೇಲೆ ಬರೆದು ತೋರಿಸ್ಬೇಕಾಗುತ್ತೆ ಯಾಕಂದರೆ ಅದನ್ನು ಒಂದು ಪಾಸಿಬಲ್ ಕ್ವಶನ್ ಇದೆ ನಿಮಗೆ ಒಂದು ಆಗಿ ಕೇಳ್ಬೋದು ಸೊ ಆದಿಶಂಕರಾಚಾರ್ಯರು ಆದಿಶಂಕರಾಚಾರ್ಯರ ಸಿದ್ಧಾಂತ ಯಾವುದಪ್ಪ ಅವರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದಪ್ಪ ಅಂದರೆ ಅದು ಅದ್ವೈತ ಅದ್ವೈತ ಸಿದ್ಧಾಂತ ಸೊ ಅವ್ರು ಏನು ಮಾಡ್ತಾರೆ ನಮ್ಮ ಭರತ ಖಂಡದ ನಾಲ್ಕು ಮೂಲೆಗಳಲ್ಲೂ ನಾಲ್ಕು ಶಕ್ತಿ ಪೀಠಗಳನ್ನ ಸ್ಥಾಪಿಸ್ತಾರೆ ಏನಕ್ಕೆಂದರೆ ಭಾರತದ ಸನಾತ ಧರ್ಮವನ್ನು ಪ್ರಚಾರ ಮಾಡಲು ಮತ್ತು ಪ್ರತಿಪಾದನೆ ಮಾಡಲು ಮತ್ತು ಇವು ಶಕ್ತಿಪೀಠಗಳಾಗಿದ್ದರಿಂದ ಭಾರತದ ರಕ್ಷಣೆಗೆ ದೈವಿ ಶಕ್ತಿ ಸಿಗಲಿ ಅಂತ ಅಂದ್ಬಿಟ್ಟು ನಾಲ್ಕು ಮಠಗಳನ್ನು ಪ್ರಮುಖ ಕೇಂದ್ರಗಳನ್ನು ಸ್ಥಾಪಿಸ್ತಾರೆ ನಾಲ್ಕು ಮೂಲೆಯಲ್ಲಿ ಸೊ ಅವು ಏನಕ್ಕೆ ಅಂತ ಹೇಳಿದ್ದೀನಿ ಸನಾತ ಧರ್ಮನ ಪ್ರತಿಪಾದಿಸಲು ಮತ್ತು ಶಕ್ತಿ ಶಕ್ತಿಪೀಠ ಶಿವ ಶಕ್ತಿ ಅಂತೀವಿ ಶಿವ ಅಂದರೆ ಗಂಡು ಶಕ್ತಿ ಅಂದರೆ ಹೆಣ್ಣು ಶಕ್ತಿಪೀಠಗಳು ಅಂತ ಬಂದರೆ ಅವು ಕೇವಲ ಹೆಣ್ಣು ದೇವತೆಗಳಿಗಾಗಿ ಇರುತ್ತೆ ಎಲ್ಲೆಲ್ಲಪ್ಪ ಎಲ್ಲೆಲ್ಲಪ್ಪ ಅಂತಂದ್ರೆ ಸೊ ಈಗ ಇದು ಉತ್ತರ ಅಂತ ತಗೋಣ ಉತ್ತರ ದಕ್ಷಿಣ ಪೂರ್ವ ಉತ್ತರ ಪಶ್ಚಿಮ ಮತ್ತು ಸೊ ಎಲ್ಲಿದೆ ಉತ್ತರದಲ್ಲಿ ಎಲ್ಲಿದೆ ಅಂತಂದ್ರೆ ಭದ್ರಿಕಾಶ್ರಮ ಎಂಬ ಉತ್ತರದಲ್ಲಿ ಭದ್ರಿಕಾಶ್ರಮ ಭದ್ರಿಕಾಶ್ರಮ ಪೀಠ ಅಂತ ಶಕ್ತಿ ಪೀಠ ಭದ್ರಿಕಾಶ್ರಮ ಜ್ಯೋತಿರ್ಮಠ ಎಲ್ಲಪ್ಪ ಇದೆ ಅಂತಂದ್ರೂ ಇದು ಜೋಶಿಮಠ್ ಜೋಶಿಮಠ್ ಎಂಬಲ್ಲಿ ಇದೆ ಉತ್ತರಾಖಂಡ್ ಸೊ ಉತ್ತರಾಖಂಡ ಉತ್ತರ ಭಾರತದಲ್ಲಿ ಉತ್ತರಾಖಂಡದಲ್ಲಿ ಜ್ಯೋಷಿ ಮಠ ಎಂಬ ಸ್ಥಳದಲ್ಲಿ ಭದ್ರಿಕಾಶ್ರಮ ಜ್ಯೋತಿರ್ಮಠ ಎಂಬ ಶಕ್ತಿಪೀಠವನ್ನು ಉತ್ತರದಲ್ಲಿ ಶಂಕರಾಚಾರ್ಯರು ಸ್ಥಾಪಿಸುತ್ತಾರೆ ಸೊ ಈ ಜೋಶಿ ಮಠದ ಪ್ರಾಮುಖ್ಯತೆ ಏನು ಅಂತಂದರೆ ಈಗ ಪ್ರಚಲಿತ ಘಟನೆಗಳಲ್ಲಿ ಉತ್ತರಾಖಂಡದಲ್ಲಿ ನೆರೆ ಆಯಿತು ಗೊತ್ತಾ ಅತ್ಯಂತ ಒಂದು ಪ್ರಾ ಪ್ರಾಣ ಮತ್ತು ಆಸ್ತಿಗೆ ಹಾನಿ ಉಂಟಾಗಿದೆ ಸೊ ಅದೆಲ್ಲಪ್ಪ ಆಗಿದ್ದು ಅಂತಂದರೆ ಈ ಜೋಶಿ ಮಠ ತಪ್ಪೋವನ ಎಂಬ ಜಾಗದಲ್ಲೇ ಸೊ ಇದು ಪ್ಲೇಸ್ ಆಫ್ ಇಂಪಾರ್ಟೆಂಟ್ ಇದೆ ಇದನ್ನು ನೀವು ಗಮನದಲ್ಲಿಟ್ಕೊಬೇಕು ಸೊ ಇಲ್ಲಿ ದಕ್ಷಿಣ ಉತ್ತರ ಆಯ್ತು ಉತ್ತರ ಆಯ್ತು ಮತ್ತು ದಕ್ಷಿಣದಲ್ಲಿ ಯಾವ್ದಪ್ಪಾ ಅಂದ್ರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಶೃಂಗೇರಿ ಶಾರದಾ ಪೀಠ ಸೊ ಇದು ನಮ್ಮ ದಕ್ಷಿಣದಲ್ಲಿ ದಕ್ಷಿಣ ಭಾರತದಲ್ಲಿ ಶೃಂಗೇರಿ ಶಾರದಾ ಪೀಠ ಎಂಬ ಶಕ್ತಿ ಪೀಠವನ್ನು ಶಂಕರರು ಸ್ಥಾಪಿಸುತ್ತಾರೆ ಸೊ ಹಂಗಂದ್ರೆ ಪಶ್ಚಿಮದಲ್ಲಿ ಯಾವ್ದಪ್ಪ ಪಶ್ಚಿಮದಲ್ಲಿ ಯಾವ್ದಪ್ಪ ಅಂದರೆ ದ್ವಾರಕಾ ಶಾರದಾ ಪೀಠ ಎಲ್ಲಪ್ಪ ಇದೆ ಅಂದರೆ ದ್ವಾರಕದಲ್ಲೇ ಇದೆ ಎಲ್ಲಿದೆ ಇದೆ ಅಂತಂದರೆ ಗುಜರಾತ್ನಲ್ಲಿದೆ ಸೊ ದ್ವಾರಕ ನೀವು ತ್ರೇತಾಯುಗದಲ್ಲಿ ಕೃಷ್ಣ ಹುಟ್ಟಿದ ಸ್ಥಳ ಅಂತ ಹೇಳ್ಬೋದು ಅದು ಕೂಡ ಇದೆಯೇ ಸೊ ದ್ವಾರಕದಲ್ಲಿ ದ್ವಾರಕ ಶಾರದಾ ಪೀಠ ಎಂದು ಇದು ಮಾಡಿದರೆ ಎಲ್ಲಪ್ಪ ಯಾವ ರಾಜ್ಯದಲ್ಲಿದೆ ಅಂತಂದರೆ ಅದು ಗುಜರಾತ್ನಲ್ಲಿದೆ ಗುಜರಾತ್ನಲ್ಲಿದೆ ಮತ್ತೊಂದು ಮತ್ತೊಂದು ಪೀಠ ಎಲ್ಲಪ್ಪ ಸ್ಥಾಪನೆ ಆಯಿತು ಅಂತಂದರೆ ಪುರಿ ಪುರಿ ಒಡಿಸ್ಸಾ ಪುರಿ ಪುರಿ ಒಡಿಸ್ಸಾದಲ್ಲಿ ಇನ್ನೊಂದು ಮಠವನ್ನು ಇನ್ನೊಂದು ಶಕ್ತಿ ಪೀಠವನ್ನು ಶಂಕರರು ಸ್ಥಾಪಿಸಿದ್ದಾರೆ ಸೊ ಇವು ಶಂಕರರು ಸ್ಥಾಪಿಸಿರುವ ನಾಲ್ಕು ಶಕ್ತಿ ಪೀಠಗಳು ನಾಲ್ಕು ಶಕ್ತಿ ಪೀಠಗಳು ಮತ್ತು ಈ ಪುರಿ ಪುರಿ ಇಲ್ಲಿ ಇನ್ನೊಂದು ಏನಪ್ಪಾ ಒಂದು ಪ್ರಮುಖ ಪ್ರಾಮುಖ್ಯತೆ ಅಂತಂದರೆ ಅಲ್ಲಿ ಸೂರ್ಯನ ದೇವಾಲಯ ಇದೆ ಕೊನಾರ್ಕ್ ಅಂತ ಹೇಳ್ತೀವಿ ಸೂರ್ಯನ ದೇವಾಲಯ ಇದೆ ಸೊ ಸೂರ್ಯ ದೇವಾಲಯಗಳನ್ನು ತುಂಬ ಇಂಪಾರ್ಟೆಂಟು ಎರಡು ಪ್ರಮುಖ ಸೂರ್ಯ ದೇವಾಲಯಗಳಿವೆ ನಮ್ಮ ಭಾರತದಲ್ಲಿ ಅವು ಎಲ್ಲೆಲ್ಲಿವೆ ಅಂತಂದರೆ ಒಂದು ಕೊನಾರ್ಕಲ್ಲಿದೆ ಒಡಿಸ್ಸಾ ಇನ್ನೊಂದು ಮೊಧೇರಾ ಮೊಧೇರಾ ಅಂತಿದೆ ಎಲ್ಲಪ್ಪ ಅಂದರೆ ಅದು ಗುಜರಾತ್ನಲ್ಲಿದೆ ಮೊಧೇರಾ ಎಂಬುದು ಗುಜರಾತ್ನಲ್ಲಿದೆ ಇನ್ನೊಂದು ಕೊನಾರ್ಕ್ ಕೊನಾರ್ಕ್ ಯಾವ ರಾಜ್ಯರ ಕಾಲದಲ್ಲಿ ಅಂತಂದರೆ ಪೂರ್ವ ಗಂಗರು ಪೂರ್ವ ಗಂಗರ ಯಾರು ನರಸಿಂಹದೇವ ನರಸಿಂಹದೇವ ಎಂಬ ರಾಜನಿಂದ ಕಟ್ಟಲ್ಪಟ್ಟಿದೆ ಕೊನಾರ್ಕ್ನ ಸೂರ್ಯ ದೇವಾಲಯ ಮೊದೇರಾದ ಯಾರಪ್ಪ ಕಟ್ಟಿದ್ರು ಅಂದರೆ ಚಾಲುಕ್ಯರ ಭೀಮದೇವ ಸೊ ಭೀಮದೇವ ಇವನು ಬಂದು ನರಸಿಂಹ ಇವನು ಬಂದು ಗಂಗರು ಪೂರ್ವ ಗಂಗರು ಇವರು ಇವನ್ ಬಂದು ಚಾಲುಕ್ಯರು ಸೊ ನಿಮಗೆ ಸೂರ್ಯ ದೇವಾಲಯಗಳು ಕೇಳಿದ್ರೆ ಪ್ರಮುಖ ಪ್ರಮುಖ ಸೂರ್ಯ ದೇವಾಲಯಗಳು ಎಲ್ಲಿವೆ ಭಾರತದಲ್ಲಿ ಅಂತಂದ್ರೆ ಒಂದು ಗಂಗರ ಕಾಲದಲ್ಲಿ ನರಸಿಂಹ ದೇವ ನಿರ್ಮಿತ ಸು ಕೊನಾರ್ಕ್ನಲ್ಲಿರುವ ನಲ್ಲಿರುವ ಸೂರ್ಯ ದೇವಾಲಯ ಮತ್ತೊಂದು ಚಾಲುಕ್ಯರು ಚಾಲುಕ್ಯರ ಕಾಲದಲ್ಲಿನ ಭೀಮದೇವ ನಿರ್ಮಿತ ಮೊಧೇರ ಎಲ್ಲಿದೆ ಅಂತಂದರೆ ಗುಜರಾತ್ನಲ್ಲಿದೆ ಸೊ ಈ ಮೊಧೇರನ ಹೆಂಗಪ್ಪ ನಿನ್ನ ನೆನ್ಪಿಟ್ಕೊಳ್ಳೋದು ಅಂತಂದರೆ ಈಗ ಅತ್ಯಂತ ರೀಸೆಂಟಾಗಿ ಏನಾಯಿತು ಒಂದು ಮೊಟೇರಾ ಸ್ಟೇಡಿಯಂ ಅಂತ ಅಂದ್ಬಿಟ್ಟು ಗುಜರಾತ್ ಅಹಮದಾಬಾದ್ನಲ್ಲಿ ಓಪನ್ ಆಗಿದೆ ಅದರ ವಿಶೇಷತೆ ನೋಡಿ ಮೊಟೇರಾ ಮತ್ತು ಮೊಧೇರಕ್ಕೆ ಒಂದು ಸಿಮಿಲ್ಯಾರಿಟಿ ಇದೆ ಒಂದು ಸಮನ್ವಯತೆ ಇದೆ ಸೊ ಮೊಟೇರಾ ಏನಪ್ಪ ಮೊಟೇರಾನು ಕೂಡ ಒಂದು ಕ್ವಶನ್ ಆಗಿ ಬರುವ ಬಹಳ ಸಾಧ್ಯತೆ ಇದೆ ಪಿ ಎಸ್ ಡಿ ಎ ಅಥವಾ ಪಿ ಎಸ್ ಅದು ವಿಶ್ವದ ವಿಶ್ವದ ಅತ್ಯಂತ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಕ್ರಿಕೆಟ್ ಕ್ರೀಡಾಂಗಣ ಸೊ ವಿಶ್ವದ ದೊಡ್ಡ ಕ್ರೀಡಾಂಗಣ ಅಲ್ಲ ಕ್ರಿಕೆಟ್ಗೆ ಕ್ರಿಕೆಟ್ಗೆ ವಿಶ್ವದಲ್ಲಿನ ಅತಿ ದೊಡ್ಡ ಕ್ರೀಡಾಂಗಣವಾಗಿದೆ ಎಷ್ಟಪ್ಪ ಇದ್ದರು ಸೀಟಿಂಗ್ ಕೆಪಾಸಿಟಿ ಅಂದರೆ ಎಷ್ಟು ಜನ ಕೂತ್ಕೊಳ್ಬೋದು ಎಷ್ಟು ಜನಕ್ಕೆ ಆಸನ ವ್ಯವಸ್ಥೆ ಇದರಲ್ಲಿ ಕಲ್ಪಿಸಲಾಗಿದೆ ಅಂತಂದರೆ ಲಕ್ಷದ ಹತ್ತು ಸಾವಿರ ಜನಕ್ಕೆ ಎರಡನೇ ಸ್ಥಾನ ಯಾವುದಪ್ಪ ಪಡೆಯುತ್ತೆ ಅಂತಂದರೆ ಎಂ ಸಿ ಜಿ ಆಸ್ಟ್ರೇಲಿಯಾ ಇದು ಫಸ್ಟ್ ಮೊದಲು ಪ್ರಥಮ ಸ್ಥಾನದಲ್ಲಿತ್ತು ಮೊಟೆರಾ ಸ್ಟೇಡಿಯಂ ಇಂಟ್ರೊಡ್ಯೂಸ್ ಆದಮೇಲೆ ಇದು ಎರಡನೇ ಸ್ಥಾನಕ್ಕೆ ಕುಸಿದಿದೆ ಅದರ ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಕೂರುವ ಆಸನ ವ್ಯವಸ್ಥೆ ಇದೆ ಅದರಲ್ಲಿ ಸರಿನಾ ಸೊ ಅದಕ್ಕೆ ಮೊಟೇರಾ ಸ್ಟೇಡಿಯಂ ಮೊಟೇರಾ ಇಡೀ ಮೊಟೇರಾ ಕ್ರೀಡಾ ಸಂಕೀರ್ಣಕ್ಕೆ ಸರ್ದಾರ್ ಪಟೇಲ್ ಕ್ರೀಡಾ ಸಂಕೀರ್ಣ ಅಂತ ಕರೀತಾರೆ ಆ ಮೊಟೇರಾ ಸ್ಟೇಡಿಯಂ ಎಲ್ಲಿ ಕ್ರಿಕೆಟು ನಡೆಯುತ್ತೋ ಆ ಪಿಚ್ಗೆ ಏನಂತಂದರೆ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಮರುನಾಮಕರಣ ಮಾಡಲಾಗಿದೆ ಇದೆಲ್ಲನೂ ತಿಳಿದಿದ್ದೀರಾ ಅಂತ ಅಂದ್ಕೊತೀನಿ ಸೊ ವಾಪಸ್ ಹೋಗೋಣ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಸೊ ನಮಗೆ ವಿದ್ಯಾರಣ್ಯ ಅವರ ಗುರುಗಳು ವಿದ್ಯಾರಣ್ಯ ಗುರುಗಳಾಗಿದ್ದರು ಸೊ ವಿದ್ಯಾರಣ್ಯ ಯಾಕೆ ಇವೆಲ್ಲ ನಮ್ಮ ಶಂಕರ ಇದನ್ನೆಲ್ಲ ಯಾವುದ್ಯಾವುದಕ್ಕೆ ಬಂತು ಅಂತ ಅಂದರೆ ಇವರು ಶಾರದಾ ಪೀಠ ಶಾರದಾ ಪೀಠ ಬಂದಿದ್ದಕ್ಕೆ ಏನು ಮಾಡಿದೆ ನಾನು ಶಂಕರರು ಸ್ಥಾಪಿಸಿದ ನಾಲ್ಕು ಶಕ್ತಿ ಪೀಠಗಳ ಬಗ್ಗೆ ಮಾತಾಡಿದ್ದೀನಿ ಹಾಗೆಯೇ ಇನ್ನೊಂದು ಭಾಳ ಪ್ರಾಮುಖ್ಯ ಒಂದು ಸೊ ಕೆಲವು ಮುಖ್ಯ ವ್ಯಕ್ತಿಗಳು ಮತ್ತು ಅವರು ಪ್ರತಿಪಾದಿಸಿದ ಸಿದ್ಧಾಂತಗಳ ಬಗ್ಗೆ ಒಂದು ಪ್ರಶ್ನೆ ಉದ್ಭವವಾಗುವ ಸಂಭವತೆ ಇದೆ ಸೊ ಅದು ಏನಪ್ಪ ಅಂತಂದರೆ ಶಂಕರರು ಶಂಕರರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದಪ್ಪ ಅಂದರೆ ಅದು ಅದ್ವೈತ ಅದ್ವೈತ ಫಿಲಾಸಫಿ ಅಂತಾರೆ ಸೊ ಇವರು ಮಧ್ವಾಚಾರ್ಯರು ಮಧ್ವಾಚಾರ್ಯರು ಮಾಡಿದ ಸಿದ್ಧಾಂತ ಯಾವುದಪ್ಪ ಅಂದರೆ ದ್ವೈತ ಅಂತಾರೆ ದ್ವೈತ ಅಂದರೆ ಏನಪ್ಪ ಸೊ ಈಗ ಗಾಳಿ ನೀರು ಅಲ್ಲ ಗಾಳಿ ಬೆಂಕಿ ನೀರು ಬೆಂಕಿ ಹೆಣ್ಣು ಗಂಡು ಹಾಗೆಯೇ ಎಲ್ಲ ಎರಡೆರಡಿದೆ ಸೊ ಎರಡು ಎರಡರ ಇದನ್ನೇ ದ್ವೈತ ದ್ವೈ ಅಂತ ಅಂದರೆ ಎರಡು ದ್ವೈತ ಶಂಕರಾಚಾರ್ಯದ್ದು ಒಬ್ಬನೇ ಅಹಂ ಬ್ರಹ್ಮಾಸ್ಮಿ ನಾನೊಬ್ಬನೇ ಅಂದರೆ ಬ್ರಹ್ಮ ಒಬ್ಬನೇ ಒಂದೇ ಒಂದು ಅಂತ ಪ್ರತಿಪಾದಿಸೋದೆ ಅದ್ವೈತ ಸೊ ರಮಾನುಜಾಚಾರ್ಯರು ರಮಾನುಜಾಚಾರ್ಯರು ಯಾವುದಪ್ಪ ಇದು ಮಾಡಿದ್ರು ಅಂತಂದರೆ ವಿಶಿಷ್ಟಾದ್ವೈತ ವಿಶಿಷ್ಟಾದ್ವೈತ ರಮಾನುಜಾಚಾರ್ಯರ ಸಿದ್ಧಾಂತ ಮತ್ತು ಶಕ್ತಿ ವಿಶಿಷ್ಟಾದ್ವೈತ ಅಂತ ಒಂದು ಬರುತ್ತೆ ಅದನ್ನು ಯಾರಪ್ಪ ಇದು ಮಾಡಿದ್ದು ಅಂದರೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಬಸವಣ್ಣನವರು ಬಸವಣ್ಣನವರು ಯಾರಿದ್ದಾರೆ ಹನ್ನೆರಡನೇ ಶತಮಾನದ ಇವರು ಅವರು ಶಕ್ತಿ ವಿಶಿಷ್ಟ ದ್ವೈತವೆಂಬ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಸೊ ಈ ನಾಲ್ಕು ಸಿದ್ಧಾಂತಗಳು ಅದರ ಪ್ರತಿಪಾದಕರು ಯಾರು ಅಂತನಂತೂ ಪ್ರಶ್ನೆ ಉದ್ಭವವಾಗುವ ಸಾಧ್ಯತೆ ಹೆಚ್ಚಿವೆ ಸರಿನಾ ಸೊ ಮುಂದೆ ಹೋಗೋಣ ಸೊ ವಿಜಯನಗರ ಸಾಮ್ರಾಜ್ಯನ ನಾಲ್ಕು ಪ್ರಮುಖ ರಾಜವಂಶಗಳು ಆಳಿರುತ್ತವೆ ಸೊ ಅವರು ಆಳ್ವಿಕೆಯ ದಿನಾಂಕಗಳ ಇದರ ಮೇಲೆ ಅವರು ಯಾವ್ಯಾವ ವರ್ಷದಲ್ಲಿ ನಂತರದಲ್ಲಿನ ಇದು ಅರೆಂಜ್ ಆಗಿದೆ ಯಾರಪ್ಪ ಅಂದರೆ ಸಂಗಮ ಸಳವ ತುಳುವ ಮತ್ತು ಅರವೀಡು ಈ ನಾಲ್ಕು ರಾಜವಂಶಸ್ಥಗಳು ಸೇರಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿವೆ ಸೊ ಇವರಲ್ಲಿ ಪ್ರಮುಖರು ಯಾರು ಇದರ ಸಾಧನೆಗಳೇನು ಸೊ ಕೃಷ್ಣದೇವರಾಯ ಅತ್ಯಂತ ಪ್ರಸಿದ್ಧ ದೊರೆ ಅವರು ಯಾವ ವಂಶಕ್ಕೆ ಸೇರಿದ್ದರು ಅಂತ ಎರಡರಿಂದ ಮೂರು ಸರಿ ಕೇಳಿದ್ದಾರೆ ಸೊ ಇದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬನ್ನಿ ನೋಡೋಣ ಒಂದನೇ ಹರಿಹರ ಒಂದನೇ ಹರಿಹರ ಇವನನ್ನು ಹಕ್ಕ ಅಂತಲೂ ಕರಿತಿದ್ರು ಹದಿಮೂರು ನೂರ ಮೂವತ್ತಾರರಲ್ಲಿ ವಿಜಯನಗರ ಸ್ಥಾಪಿತರಲ್ಲಿ ಇವನು ಒಬ್ಬ ಮತ್ತು ಇವನ ತಮ್ಮ ಬುಕ್ಕರಾಯನು ಕೂಡ ಒಬ್ಬನಾಗಿರ್ತಾನೆ ಸೊ ಹಕ್ಕ ಹಕ್ಕ ಆದಮೇಲೆ ಬುಕ್ಕರಾಯ ಆಡಳಿತಕ್ಕೆ ಅಥವಾ ಆಡಳಿತಕ್ಕೆ ಬರ್ತಾನೆ ಇವನೇನು ಅಂತಂದರೆ ಸಂಗಮ ವಂಶದ ಆಡಳಿತಗಾರ ಅಂದರೆ ಸಂಗಮ ವಂಶದ ಪ್ರಥಮ ದೊರೆ ಇನ್ಫ್ಯಾಕ್ಟ್ ವಿಜಯನಗರ ವಿಜಯನಗರ ಸಾಮ್ರಾಜ್ಯದ ಪ್ರಥಮ ದೊರೆ ಅಥವಾ ಅರಸುನೇ ನಮ್ಮ ಹರಿಹರನಾಗಿರ್ತಾನೆ ಇವನ್ ಸಾಧನೆ ಏನಪ್ಪ ಮಿಲಿಟರಿ ಅಡ್ವೆಂಚರ್ ಏನಪ್ಪ ಅಂದರೆ ಮೈಸೂರು ಮತ್ತು ಮಧುರೈಗಳನ್ನು ಮಧುರೈಯಲ್ಲಿ ತಮಿಳುನಾಡಲ್ಲಿದೆ ಸೊ ಮೈಸೂರು ಮಧುರೈನ ವಶಪಡಿಸ್ಕೊಳ್ತಾನೆ ಸೊ ಇವನ ನಂತರ ಬುಕ್ಕ ಬುಕ್ಕರಾಯ ಆಡಳಿತಕ್ಕೆ ಬರ್ತಾನೆ ಇವನಿಂದ ಪ್ರಶ್ನೆಗಳು ಬರೋದು ಸ್ವಲ್ಪ ವಿರಳನೆ ಆದರೂ ನಿಮಗೆ ತಿಳಿದಿರಬೇಕು ಮೈಸೂರು ಮಧುರೈ ಮತ್ತು ಇವನು ಸಂಗಮ ವಂಶಕ್ಕೆ ಸೇರಿದ್ದವನು ಅಂತ ಅಂದ್ಬಿಟ್ಟು ಮುಂದಿನ ಇದಕ್ಕೆ ಹೋಗೋಣ ಸೊ ಎರಡನೇ ದೇವರಾಯ ದೇವರಾಯದ ಸೆಕೆಂಡ್ ಅಂತೀವಿ ಇವನು ಅತ್ಯಂತ ಪ್ರಸಿದ್ಧ ದೊರೆ ಎಲ್ಲಿದು ಅಂತಂದರೆ ವಿಜಯನಗರದಲ್ಲ ಸಂಗಮ ಸಂಗಮ ವಂಶದ ಅತ್ಯಂತ ಪ್ರಸಿದ್ಧ ದೊರೆನೇ ಎರಡನೇ ದೇವರಾಯ ಇವನ ಸಾಧನೆಗಳು ಸಾಧನೆಗಳು ಏನು ಅಂತ ಅಂತಂದರೆ ಒರಿಸ್ಸಾ ಬರುತ್ತೆ ಒರಿಸ್ಸಾದ ಗಜಪತಿ ಗಜಪತಿಗಳು ಒರಿಸ್ಸಾದ ಆಡಳಿತ ಮಾಡ್ತಾ ಇರ್ತಾರೆ ಸೊ ಗಜಪತೀಸ್ ಆಫ್ ಒರಿಸ್ಸಾ ಅಂತೀವಿ ಕಾಪಿಲೇಂದ್ರನಿಂದ ಕೊಂಡವೀಡು ಎಂಬ ಸ್ಥಳವನ್ನು ಇವನು ವಶಪಡಿಸ್ಕೊಳ್ತಾನೆ ಯಾರಿಂದ ಒರಿಸ್ಸಾದ ಗಜಪತಿಯಿಂದ ಏನಪ್ಪ ಇವನ ಬಿರುದು ಅಂತಂದರೆ ಗಜಬೇಟೆಗಾರ ಗಜಬೇಟೆ ಬೇಟೆಗಾರ ಎನ್ನುವುದು ಇವನ ಬಿರುದು ಇವನಿಗೆ ಒಂದು ಇದಿರುತ್ತೆ ಒಂದು ಹವ್ಯಾಸ ಇರುತ್ತೆ ಏನು ಅಂದರೆ ಆನೆಗಳನ್ನ ಬೇಟೆಯಾಡೋದು ಇವನ ಹವ್ಯಾಸ ಅದಕ್ಕೆ ಅನ್ವರ್ತವಾಗಿ ಇವನು ಆನೆಗಳನ್ನು ಬೇಟೆಯಡೋದನ್ನ ಇಷ್ಟಪಡ್ತಿರೋದ್ರಿಂದ ಅದಕ್ಕೆ ಅನ್ವರ್ಥವಾಗಿ ಏನು ಮಾಡಿದ್ದಾರೆ ಇವನಿಗೆ ಗಜಬೇಟೆಗಾರ ಎಂಬ ಬಿರುದನ್ನು ನೀಡಿದ್ದಾರೆ ಸೊ ವೆರಿ ಇಂಪಾರ್ಟೆಂಟ್ ಈ ಗಜಬೇಟೆಗಾರನ ನೋಟ್ ಮಾಡ್ಕೊಳ್ಳಿ ಯಾಕಂದರೆ ಒಂದು ಸಂಭಾವ್ಯ ಪ್ರಶ್ನೆ ಇದು ಮುಂದುಕೋಣ ಈಗ ಅತ್ಯಂತ ಪ್ರಸಿದ್ಧ ದೊರೆ ಮತ್ತು ಎಕ್ಸಾಮಿನೇಷನ್ನ ಯಾರು ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾರೋ ಅವ್ರಿಗೂ ಬಹಳ ಇಷ್ಟವಾದ ದೊರೆ ನಮ್ಮ ಶ್ರೀಕೃಷ್ಣ ದೇವರಾಯ ಶ್ರೀಕೃಷ್ಣ ದೇವರಾಯರು ನೂರ ಒಂಬತ್ತರಿಂದ ನೂರ ಇಪ್ಪತ್ತೊಂಬತ್ತು ಸುಮಾರು ಇಪ್ಪತ್ತು ವರ್ಷಗಳು ಅಥವಾ ಎರಡು ದಶಕಗಳ ಕಾಲ ಆಳ್ತಾರೆ ವಿಜಯನಗರನ ವಿಜಯನಗರ ಆಗ ಉತ್ತುಂಗವನ್ನು ಕಾಣುತ್ತೆ ಐಶ್ವರ್ಯದಲ್ಲಾಗಿರ್ಬೋದು ಅದರ ಸಾಮ್ರಾಜ್ಯದ ವಿಸ್ತೀರ್ಣೆಯಲ್ಲಾಗಿರ್ಬೋದು ಅದು ತನ್ನ ಉತ್ತುಂಗವನ್ನು ಕಾಣುತ್ತೆ ಮತ್ತು ಇಡೀ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ನಮ್ಮ ಕೃಷ್ಣ ದೇವರಾಯರು ಸೊ ಕೃಷ್ಣ ದೇವರಾಯ ಯಾವ ವಂಶ ಇದನ್ನು ಬಹಳ ಪ್ರಮುಖ ಯಾವ ವಂಶ ಅಂದರೆ ಇವರು ತುಳುವ ತುಳುವ ವಂಶದವರು ಸೊ ತುಳುವ ವಂಶದ ಅರಸರಾಗಿದ್ದಾರೆ ಯಾಕೆಂದ್ರೆ ಇದು ಕೂಡ ಒಂದು ಪಾಸಿಬಲ್ ಕ್ವಶನ್ ಅಂತ ಇದ್ದೀನಿ ಎರಡರಿಂದ ಮೂರು ಬರಿ ಕೇಳಿದ್ದಾರೆ ಸೊ ಏನು ಅಂತಂದ್ರೆ ಪೋರ್ಚುಗೀಸ್ ಯಾತ್ರಿಕ ಇವರಲ್ಲಿ ಬಹಳ ಒಂದು ಹೊರಗಿನಿಂದ ಹೊರ ಹೊರ ದೇಶಗಳಿಂದ ಪ್ರವಾಸಿಗಳು ಬಂದು ಈ ರಾಜ್ಯದ ಅದು ಕೂಡ ಒಂದು ಸಂಭಾವ್ಯ ಪ್ರಶ್ನೆ ಅದರಲ್ಲಿ ಪೋರ್ಚುಗೀಸ್ನ ಯಾತ್ರಿಗ ಡೊಮಿಂಗೋ ಪೇಸ್ ಅವರು ಕೃಷ್ಣದೇವರನ್ನು ಏನಂತ ವರ್ಣಿಸ್ತಾರೆ ಅಂದರೆ ಅವರು ಅತ್ಯಂತ ಶಕ್ತಿಶಾಲಿ ಮತ್ತು ಭಯಭೀತ ಭಯಭೀತ ಮತ್ತು ಪರಿಪೂರ್ಣ ಅರಸ ಅಂತ ನಮ್ಮ ಯಾರು ಡೊಮಿಂಗೊ ಪೇಸ್ ಅವರು ಕೃಷ್ಣದೇವರಾಯರನ್ನು ವರ್ಣಿಸ್ತಾರೆ ಯಾವ ವಂಶದ ರಾಜ ಅಂದರೆ ತುಳುವ ವಂಶಸ್ಥರು ಇವರು ತುಳುವ ವಂಶಸ್ಥರು ಎಲ್ಲಿ ಹದಿನೈದುನೂರ ಒಂಬತ್ತು ಮತ್ತು ಹದಿನೈದುನೂರ ಇಪ್ಪತ್ತೊಂಬತ್ತು ಇದು ಕೂಡ ಇಂಪಾರ್ಟೆಂಟ್ ಇದು ಯಾರ್ಯಾರು ಇವರ ಆಸ್ಥಾನಕ್ಕೆ ಭೇಟಿ ನೀಡಿದರು ಅಂತ ನಾವು ನಂತರ ನೋಡೋಣ ಸೊ ಇವು ಕೃಷ್ಣ ದೇವರಾಯನ ವಿಜಯಗಳು ಇವನು ಯಾರ್ಯಾರು ವಿಜಯ ಯಾವ್ಯಾವ ಯುದ್ಧಗಳನ್ನು ಮಾಡಿದ್ದಾನೆ ಮತ್ತು ವಿಜಯಗಳನ್ನು ಪ್ರಾಪ್ತಿಯಾಗಿದೆ ಇವರಿಗೆ ಅಂತಂದರೆ ನೂರ ಹತ್ತಲ್ಲಿ ಶಿವನ ಸಮುದ್ರ ಮತ್ತು ರಾಯಚೂರನ್ನು ವಶಪಡಿಸ್ಕೊಳ್ತಾರೆ ನೂರ ಹತ್ತು ಮತ್ತು ನೂರ ಹನ್ನೆರಡು ಕಾನ್ಸಿಕ್ಯೂಟಿವ್ಲಿ ಸೊ ಹದಿನೈದು ನೂರ ಹತ್ತರಲ್ಲಿ ಶಿವನ ಸಮುದ್ರ ಮತ್ತು ಹದಿನೈದು ನೂರ ಹನ್ನೆರಡರಲ್ಲಿ ರಾಯಚೂರು ಸೊ ಇಪ್ಪತ್ತ್ಮೂರರಲ್ಲಿ ಒರಿಸ್ಸಾ ಮತ್ತು ವರಾಂಗಲ್ ಇಪ್ಪತ್ತ್ಮೂರರಲ್ಲಿ ಒರಿಸ್ಸಾ ಮತ್ತು ವರಾಂಗಲನ್ನು ವಶಪಡಿಸ್ಕೊಂತಾರೆ ಸೊ ಇವರು ಇವರ ಆಸ್ಥಾನದಲ್ಲಿ ಕೆಲವು ಪ್ರಮುಖರು ಇರ್ತಾರೆ ಪ್ರಮುಖರು ಇರ್ತಾರೆ ಯಾರು ಅಂತ ಅಂದರೆ ಅಷ್ಟ ದಿಗ್ಗಜರು ಅಷ್ಟ ದಿಗ್ಗಜರು ಇದು ಕೂಡ ಒಂದು ಬಹಳ ಪ್ರಮುಖವಾದ ಸಂಭಾವ್ಯ ಪ್ರಶ್ನೆ ಆಗ್ಬೋದು ಸೊ ಇವರಲ್ಲಿ ಅಷ್ಟ ದಿಗ್ಗಜರೇ ಕೃಷ್ಣದೇವರಾಯನ ಆಸ್ಥಾನದಲ್ಲಿರುವ ಪ್ರಮುಖರು ಅದರಲ್ಲಿ ನಮ್ಮ ಪರೀಕ್ಷೆಗೆ ಪ್ರಮುಖರು ಯಾರಪ್ಪ ಅಂದರೆ ಒಂದು ಅಲ್ಲ ಸಾಣಿ ಪೆದ್ದಣ್ಣ ಬರ್ತಾರೆ ಮತ್ತು ಇನ್ನೊಬ್ಬರು ನಮ್ಮ ತೆನ್ನಾಲಿ ರಾಮಕೃಷ್ಣ ಬರ್ತಾರೆ ಅಲ್ಲಸಾಣಿ ಪೆದ್ದಣ್ಣನವರ ವಿಶೇಷತೆ ಏನಪ್ಪ ಅಂತಂದರೆ ಅವರನ್ನು ಆಂಧ್ರ ಕವಿ ಪಿತಾಮಹ ಅಂತ ಕರೀತಾರೆ ಆಂಧ್ರ ಕವಿ ಪಿತಾಮಹ ಯಾರು ಅಲ್ಲಸಾಣಿ ಪೆದ್ದಣ್ಣ ಇವರ ವಿರಚಿತ ಕೃತಿ ಯಾವುದಪ್ಪ ಯಾವ ಕೃತಿಯನ್ನು ನಮ್ಮ ಅಲ್ಲಸಾಣಿ ಪೆದ್ದಣ್ಣ ರಚಿಸಿದ್ದಾರೆ ಅಂತ ಅಂದರೆ ಅದು ಮನು ಚರಿತ್ರಮು ಮನು ಚರಿತ್ರಮು ಎಂಬುವ ಕೃತಿಯನ್ನು ರಚಿಸಿದ್ದಾರೆ ಮತ್ತು ನಮ್ಮ ತೆನ್ನಾಲಿ ರಾಮಕೃಷ್ಣ ತೆನ್ನಾಲಿ ರಾಮಕೃಷ್ಣನ ಬಗ್ಗೆ ಯಾರು ಕೇಳಿದೆ ರೀ ಪ್ರತಿ ಮನೆ ಮನೆ ನಮ್ಮ ಕರುನಾಡಿನ ಮನೆ ಮನೆಯ ಮಾತಾಗಿದ್ದಾರೆ ಇವರು ಇವರನ್ನು ವಿಕಟ ಕವಿ ಅಂತ ಅಂತಾರೆ ವಿಕಟ ಕವಿ ವಿಕಟ ಕವಿಯನ್ನು ಸೀದಾ ಓದಿ ಇಲ್ಲ ಉಲ್ಟಾ ಓದಿ ಎರಡೂ ಒಂದೇ ಬರುತ್ತೆ ಇವರು ಹಾಸ್ಯನೂ ಅಷ್ಟೇ ಚೆನ್ನಾಗಿ ಮಾಡೋರು ಅಷ್ಟೇ ಕೂಡ ಚತುರರಾಗಿದ್ದರು ಇವರು ವಿಕಟ ಕವಿ ಅಂತಾರೆ ನಮ್ಮ ತೆನ್ನಾಲಿ ರಾಮಕೃಷ್ಣರು ಕೂಡ ಅಷ್ಟ ದಿಗ್ಗಜರಲ್ಲಿ ಪ್ರಮುಖರು ಸೊ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖರು ಯಾರಪ್ಪ ಅಂತಂದರೆ ಅಲ್ಲ ಸಾಣಿಪೆದ್ದಣ್ಣ ಮತ್ತು ತೆನ್ನಾಲಿ ರಾಮಕೃಷ್ಣ ನಾನು ಶಂಕರಾಚಾರ್ಯರು ಶಕ್ತಿಪೀಠಗಳನ್ನು ಸ್ಥಾಪಿಸಿದರು ಅಂತ ಹೇಳಿಬಿಟ್ಟು ಪೂರ್ವದಲ್ಲಿ ಪುರಿ ಒಡಿಸ್ಸಾ ಅಂತ ಹೇಳಿದೆ ಬಟ್ ಅದರ ಮಠವನ್ನು ಮಠದ ಹೆಸರು ಅಥವಾ ಶಕ್ತಿಪೀಠದ ಹೆಸರನ್ನು ಹೇಳೋದು ಮರ್ತೋದೆ ಯಾವುದಪ್ಪ ಅಂತ ಅಂದರೆ ಅದು ಗೋವರ್ಧನ ಪೀಠ ಗೋವರ್ಧನ ಗೋವರ್ಧನ ಅಂದರೆ ಕೃಷ್ಣ ನಿಮಗೆ ಗೊತ್ತೇ ಇದೆ ಸೊ ಗೋವರ್ಧನ ಪೀಠ ಪುರಿ ಒಡಿಸ್ಸಾದಲ್ಲಿ ಸ್ಥಾಪನೆಯಾಗಿದ್ದಾರೆ ಅಲ್ಲಿ ಅದು ಬಿಟ್ಟು ಹೋಗಿತ್ತು ಸೊ ಸೇರಿಸ್ಕೊಳ್ಳಿ ಆಮೇಲೆ ಕಮೆಂಟ್ಸಲ್ಲಿ ಸರ್ ಅದು ಪುರಿ ಒಡಿಸ್ಸಾ ಅಂದರೆ ಯಾವುದು ಸರ್ ಶಕ್ತಿಪೀಠ ಅಂತ ಕೇಳಿಬಿಡಿ ನಾನು ನಿಮಗೆ ಈಗ ಹೇಳ್ತಾ ಇದ್ದೀನಿ ಗೋವರ್ಧನ ಪೀಠ ಸರಿನಾ ಬನ್ನಿ ಮುಂದೆ ಹೋಗೋಣ ಸೊ ದೇವರಾಯ ಕೃಷ್ಣ ದೇವರಾಯನನ್ನು ಭೋಜರಾಜ ಆಂಧ್ರ ಭೋಜ ಅಂತ ಭೋಜ ಅಂತಂದ್ರೆ ಯಾರು ಕಲೆಗೆ ತುಂಬ ಸಮ್ಮತಿಯನ್ನು ಕೊಡ್ತಾ ಇರ್ತಾರೆ ಯಾರು ತಾನೇ ಕಲಾವಿದನಾಗಿರ್ತಾರೆ ಸೊ ಭೋಜರಾಜ ಅಂತ ನೀವು ಕೇಳಿರ್ಬೋದು ಹಿಂದೆ ಸೊ ಆ ಭೋಜರಾಜ ಅಂತ ಇವರು ಇವರ ಟೈಟಲ್ ಕೂಡ ಇತ್ತು ಇವರ ಬಿರುದು ಕೂಡ ಸೊ ಅದಕ್ಕೆ ಇವರು ಕೂಡ ಇವರು ಕವಿ ಕೂಡ ಆಗಿದ್ದರು ಬಹಳ ಬಹಳ ಒಂದು ಕೃತಿಗಳನ್ನು ರಚಿಸಿದ್ದಾರೆ ಅದು ಬಹಳ ಮುಖ್ಯ ಎಕ್ಸಾಮಿನೇಷನ್ಗೆ ಯಾವುದಪ್ಪ ಅಂತಂದರೆ ಅಮುಕ್ತ ಮೌಲ್ಯದ ಅಮುಕ್ತ ಮೌಲ್ಯದನ್ನು ಯಾವ ಭಾಷೆಯಲ್ಲಿ ಬರೆದಿರಪ್ಪ ಅಂತಂದರೆ ತೆಲುಗು ಭಾಷೆಯಲ್ಲಿ ಬರೆದಿದ್ದಾರೆ ಸೊ ಇನ್ನು ಎರಡು ಕೃತಿಗಳನ್ನು ಅವರು ಸಂಸ್ಕೃತದಲ್ಲಿ ಬರೆತಾರೆ ತುಂಬ ಇಂಪಾರ್ಟೆಂಟು ಗಮನದಲ್ಲಿಟ್ಟು ಕೇಳಿ ಅಮುಕ್ತ ಮೌಲ್ಯದ ಎಂಬುದು ತೆಲುಗುವಿನಲ್ಲಿ ರಚಿತವಾದ ಕೃತಿ ಯಾರಿಂದ ಕೃಷ್ಣದೇವರಾಜರಿಂದ ಸೊ ಸಂಸ್ಕೃತದಲ್ಲಿ ಯಾರು ಅಂತಂದರೆ ಉಷಾ ಪರಿಣಯನಂ ಉಷಾ ಪರಿಣಯಂ ಮತ್ತು ಜಾಂಬವತಿ ಕಲ್ಯಾಣ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಸೊ ಇವು ಎಲ್ಲಿ ಸಂಸ್ಕೃತದಲ್ಲಿ ಇದು ಅಮುಕ್ತ ಮೌಲ್ಯದ ತೆಲುಗಿನಲ್ಲಿ ಸೊ ತಿಳಿದಿರಲಿ ಇದು ಕೂಡ ಬಹಳ ಒಂದು ಮುಖ್ಯ ಪ್ರಶ್ನೆ ಆಗಿ ಉದ್ಭವಿಸ್ಬೋದು ನಿಮ್ಮ ಪರೀಕ್ಷೆಯಲ್ಲಿ ಸೊ ನಾವು ಕೃಷ್ಣದೇವರಾಯಗೆ ಯಾವ್ಯಾವ ಬಿರುದುಗಳಿದೆ ಅಂತ ಅಂದ್ಬಿಟ್ಟು ನೋಡೋಣ ಸೊ ಯಾವ್ದಾವುದು ಅಂತಂದರೆ ಕನ್ನಡ ರಾಜ್ಯ ರಮಾರಮಣ ಸೊ ಕೃಷ್ಣದೇವರಾಯ ಮೂವಿ ನೋಡಿದ್ರೆ ಹೇಳ್ಬೋದು ಕನ್ನಡ ರಾಜ್ಯ ರಮಾರಮಣ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಕೃಷ್ಣದೇವರಾಯ ಬಹುಪರಾಗ್ ಬಹುಪರಾಗ್ ಅಂತ ಇರ್ತಾರೆ ಸೊ ಇದು ಕನ್ನಡ ರಾಜ್ಯ ರಮಾರಮಣ ಸೊ ಅಂದರೆ ಕನ್ನಡ ರಾಮ್ ಸಾಮ್ರಾಜ್ಯದ ಅರಸು ಲಾರ್ಡ್ ಲಾರ್ಡ್ ಅಂತ ಹೇಳ್ತೀವಿ ಸೊ ಆಂಧ್ರ ಭೋಜ ಆಂಧ್ರ ಭೋಜ ಭೋಜರಾಜ ಅಂತಂದ್ರೆ ಏನು ಅಂತ ಹೇಳಿದೆ ಅವರು ಸ್ವತಃ ಕವಿಯಾಗಿರ್ತಾರೆ ಮತ್ತು ಕಲೆಗೆ ಸಖತ್ತು ಪ್ರೋತ್ಸಾಹ ನೀಡ್ತಾ ಇರ್ತಾರೆ ಅಂತಹ ರಾಜರನ್ನು ಅಂತ ಅಂತಹ ಅರಸರನ್ನು ಭೋಜ ಭೋಜರಾಜ ಅಂತ ಕರೀತಾರೆ ಸೊ ನೀವು ಇದು ಕವಿ ಕವಿರತ್ನ ಕಾಳಿದಾಸ ಅಲ್ಲಿ ನೋಡಿರ್ಬೋದು ಭೋಜರಾಜ ಇರ್ತಾನೆ ಅವನು ಕೂಡ ಕಲೆಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿರ್ತಾನೆ ಸೊ ಅವನಿಂದ ಅವನ ಬಳುವಳಿ ಅದಕ್ಕೆ ಆ ಥರ ಯಾರು ಕಲೆಗೆ ಹೆಚ್ಚು ಪ್ರೋತ್ಸಾಹನ ನೀಡುತ್ತಾರೆ ಅವರನ್ನು ಅನ್ನುವರ್ಥವನ್ನು ಭೋಜರಾಜ ಅಂತ ಕರೀತಾರೆ ಆ ಥರ ಬಿರುದನ್ನು ಕೊಡ್ತಾರೆ ಸೊ ಕೃಷ್ಣದೇವರಾಯ ಅಮುಕ್ತ ಮೌಲ್ಯದ ಜಾಂಬೋತಿ ಕಲ್ಯಾಣ ಮತ್ತು ಉಷಾ ಪರಿಣಯ್ ಎಂಬ ಸ್ವತಃ ತಾನೇ ಕೃತಿಗಳನ್ನು ರಚಿಸಿದನು ಸ್ವತಃ ತಾನೇ ಒಬ್ಬ ಕವಿಯಾಗಿದ್ದನು ಹಾಗೂ ಅವನಲ್ಲಿ ಅಷ್ಟ ದಿಗ್ಗಜರು ಇದ್ದರು ಅಂದರೆ ಅವನು ಕಲೆಗೆ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ದನ್ನು ನೋಡಿ ಅವನಿಗೆ ಅನ್ವರ್ಥವಾಗಿ ಅವನನ್ನು ಭೋಜರಾಜ ಅಂತ ಕರಿತಿದ್ರು ಸೊ ಮೂರು ರಾಯರ ಗಂಡ ಮೂರು ರಾಯರ ಗಂಡ ಅಂತಂದರೆ ಮೂರು ರಾಜರ ರಾಜ 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 ಮಾರ ರಾಜಮಾರ್ತಂಡ ಅಂತ ಹೇಳ್ತೀವಲ್ಲ ಅದೇ ರೀತಿ ಮೂರು ರಾಯರ ಗಂಡ ಎಂಬುದು ಕೂಡ ನಮ್ಮ ಕೃಷ್ಣದೇವರಾಯಿಗೆ ಬಿರುದಿತ್ತು ಸೊ ಯವನ ರಾಜ ಸ್ಥಾಪನಾಚಾರ್ಯ ಅಥವಾ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತಾರೆ ಸೊ ಯವನರು ಯಾರಪ್ಪ ಅಂತಂದರೆ ಈ ಗ್ರೀಕರ್ ಇರ್ತಾರಲ್ಲ ಗ್ರೀಕರ್ನ ನಾವು ಯವನರು ಅಂತ ಕರಿತಿದ್ವಿ ಸೊ ಇಲ್ಲಿ ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಸೊ ಚಾರು ಸೋಮೋ ಸೋಮ ಅಂತ ಅಂದ್ಬಿಟ್ಟು ಅದು ಕೂಡ ಒಂದು ಇದೆ ಅದು ತುಂಬ ಇಂಪಾರ್ಟೆಂಟ್ ಅಲ್ಲ ಈ ನಾಲ್ಕು ಬಿರುದುಗಳು ಏನಿದೆ ಕೃಷ್ಣದೇವರಾಯಿಗೆ ಅದು ಬಹಳ ಮುಖ್ಯ ಬನ್ನಿ ಮುಂದೆ ಹೋಗೋಣ ಸೊ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೇವಾಲಯಗಳು ಈಗ ಹಂಪಿ ಅದರ ಉತ್ತುಂಗವನ್ನು ಎಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕಾಣಿತು ಎಲ್ಲಿ ಬೀದಿ ಬೀದಿಲು ಸೇರ್ ಸೇರ್ನನ್ನು ಏನೋ ಮುತ್ತು ರತ್ನಗಳನ್ನು ಮಾರುತ್ತಿದ್ದರು ಅಂತ ನಾನು ಹೇಳಿದ್ದೀನಿ ಅದರ ಬಗ್ಗೆ ಇತಿಹಾಸದಲ್ಲಿ ಬಹಳ ಏನಿದೆ ಆದರೆ ಈಗ ಏನಾಗಿದೆ ಅಂತಂದರೆ ಒಂದು ಕಲ್ಲುಗಳ ಬೀಡಾಗ್ಬಿಟ್ಟಿದೆ ಆದರೆ ಆ ಕಲ್ಲುಗಳೇ ವಿಜಯನಗರದ ಕಥೆಗಳನ್ನು ಈಗ ಹೇಳ್ತವೆ ಸೊ ಅಷ್ಟು ವಾಸ್ತುಶಿಲ್ಪವಾಗಿ ಅಷ್ಟು ಬೆಳೆದಿತ್ತು ವಿಜಯನಗರ ಸಾಮ್ರಾಜ್ಯ ಅದರಿಂದ ಪ್ರಮುಖ ದೇವಾಲಯಗಳು ವಿಜಯನಗರ ಕಾಲದಲ್ಲಿ ಕಟ್ಟಿಸಲ್ಪಟ್ಟ ದೇವಾಲಯಗಳು ಯಾವ್ಯಾವಪ್ಪ ಅಂತಂದರೆ ಸೋಮೇಶ್ವರ ದೇವಾಲಯ ವಿಜಯನಗರ ಅಂದರೆ ಬರೀ ಹಂಪಿ ಅಲ್ಲ ನಾನು ಹೇಳಿದ್ದೀನಿ ಎಲ್ಲಿ ಅದರ ವಿಸ್ತೀರ್ಣ ಎಷ್ಟಿತ್ತು ಕೃಷ್ಣ ಉತ್ತರ ದಕ್ಷಿಣ ತುಂಗಭದ್ರಾ ಪಶ್ಚಿಮ ನಮ್ಮ ಅರಬ್ಬಿ ಸಮುದ್ರ ಪೂರ್ವ ಬಂದ್ಬಿಟ್ಟು ಬಂಗಾಳ ಕೊಲ್ಲಿ ಇಷ್ಟು ನಮ್ಮ ಕೃಷ ನಮ್ಮ ವಿಜಯನಗರ ಸಾಮ್ರಾಜ್ಯದ ವಿಸ್ತೀರ್ಣ ಸೊ ಬರೀ ನಾವು ಹಂಪಿ ಅಥವಾ ಬಳ್ಳಾರಿ ಪ್ರೆಸೆಂಟೇ ಬಳ್ಳಾರಿಗೆ ಸೀಮಿತವಾಗಿರಲಿಲ್ಲ ಅವರ ವಿಸ್ತೀರ್ಣ ಎಷ್ಟು ಎಂಬುದನ್ನು ನಿಮಗೆ ವಿವರಿಸಿದ್ದೀನಿ ಸೊ ಎಲ್ಲಪ್ಪ ಸೋಮೇಶ್ವರ ಎಲ್ಲಿದೆ ನಮ್ಮ ಕೋಲಾರದಲ್ಲಿದೆ ಸೋಮೇಶ್ವರ ದೇವಸ್ಥಾನ ಸೋಮ ಸೋಮ ಅಂದರೆ ಚಂದ್ರ ಸೋಮೇಶ್ವರ ಚಂದ್ರನನ್ನು ತನ್ನ ತಲೆ ಮೇಲೆ ಧರಿಸಿದವನೇ ಸೋಮೇಶ್ವರ ಅದು ಅಂದರೆ ಶಿವನಿಗೆ ಮೀಸಲ್ಪಟ್ಟ ದೇವಾಲಯ ಅದು ಸೋಮೇಶ್ವರ ಸೊ ವಿದ್ಯಾಶಂಕರ ವಿದ್ಯಾಶಂಕರ ದೇವಾಲಯ ಶೃಂಗೇರಿ ಯಾಕೆ ನಮ್ಮ ವಿದ್ಯಾರಣ್ಯರು ಶೃಂಗೇರಿ ಮಠದ ಹನ್ನೆರಡನೇ ಜಗದ್ಗುರುಗಳು ಸೊ ಅದಕ್ಕೆ ಶೃಂಗೇರಿಯಲ್ಲಿ ವಿದ್ಯಾಶಂಕರ ವಿದ್ಯಾಶಂಕರ ದೇವಾಲಯವನ್ನು ಕೂಡ ಕಟ್ಟಿಸಿದ್ದಾರೆ ಸೊ ಸಾವಿರ ಕಂಬದ ಬಸದಿ ಸಾವಿರ ಕಂಬದ ಬಸದಿ ಅಂತೀವಿ ಇದನ್ನು ಮೂಡಬಿದ್ರೆ ಮೂಡಬಿದ್ರೆಯಲ್ಲಿ ಸೌತ್ ಕೆನರ ಅಂತ ಏನು ಹೇಳ್ತೀವಿ ನಾವು ಅಲ್ಲಿ ನೋಡಲು ಸಿಗುತ್ತದೆ ಉಡುಪಿ ಸೌತ್ ಕೆನರ ಸೈಡು ಸಾವಿರ ಕಂಬದ ಬಸದಿ ಸೊ ಇದು ಜಿನ ಜಿನ ಬಸದಿ ಬಸದಿ ಅಂತಂದರೆ ಜೈನರು ಜೈನರು ಪೂಜಿಸುವ ಸ್ಥಳ ಅದು ಸೊ ನಾರಾಯಣ ಮತ್ತು ನರಸಿಂಹಸ್ವಾಮಿ ದೇವಾಲಯಗಳು ಅವೇ ಇದು ಮೇಲ್ಕೋಟೆ ಮೇಲ್ಕೋಟೆ ನಾರಾಯಣ ಮತ್ತು ಮೇಲ್ಕೋಟೆ ನರಸಿಂಹಸ್ವಾಮಿ ಅಂತೀವಿ ಇದು ಕೂಡ ಪ್ರಸಿದ್ಧವಾಗಿದೆ ಇದು ಮೇಲ್ಕೋಟೆ ಎಲ್ಲಪ್ಪ ಬರುತ್ತೆ ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ ಸೊ ಇಲ್ಲಿ ಇದನ್ನು ನೋಡಿ ನಮ್ಗೆ ಏನಾಗ್ಬೋದು ಅಂತ ಅಂದರೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಅವರೇನು ಸರ್ವಧರ್ಮ ಸಹಿಷ್ಣುತರಾಗಿರುತ್ತಾರೆ ಬರೀ ಹಿಂದೂ ದೇವಾಲಯಗಳನ್ನ ಮಾತ್ರ ಕಟ್ಟು ಅವರು ದೇಣಿಗೆಗಳನ್ನು ನೀಡಿಲ್ಲ ಬದಲಾಗಿ ಸಾವಿರ ಕಂಬದ ಬಸದಿ ಬಸದಿ ಜೈನ ಮಂದಿರ ಅಂತ ಹೇಳಿದ್ದೀನಿ ಅಂದರೆ ಜೈನಿಸಂ ಬುದ್ಧಿಸಮ್ ಸರ್ವ ಧರ್ಮಗಳನ್ನು ಸಮನ್ವಯವಾಗಿ ವಿಜಯನಗರದಲ್ಲಿ ಬಾಳುತ್ತಿದ್ದರು ಅಥವಾ ಬದುಕುತ್ತಿದ್ದರು ಅದಕ್ಕೆ ರಾಜಾಶ್ರಯ ಕೂಡ ಇತ್ತು ಅನ್ನೋದು ಇದರಿಂದ ತಿಳಿದು ಬರುತ್ತೆ ಸೊ ಇವು ತುಂಬ ಇಂಪಾರ್ಟೆಂಟು ಎಲ್ಲೆಲ್ಲಿ ಇದ್ದಾವೆ ಮತ್ತು ಯಾವ್ಯಾವ ದೇವಾಲಯಗಳು ಎಂದು ಸೊ ಮುಂದೆ ಹೋಗೋಣ ಇನ್ನೂ ಕೆಲವು ದೇವಾಲಯಗಳಿದಾವೆ ಯಾವುದಪ್ಪ ಅಂದರೆ ಹಂಪಿ ಹಂಪಿ ಯಾವುದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಗೊತ್ತಾಯ್ತಾ ಹಂಪಿನ ನಮ್ಮ ಯುನೆಸ್ಕೋ ಹಂಪಿಲಿ ಯಾವ್ಯಾವ ದೇವಾಲಯಗಳು ಬರುತ್ತೆ ಇಲ್ಲೇ ನೋಡ್ಕೊಂಬಿಡಿ ಇವೆಲ್ಲ ಏನಪ್ಪ ಅಂತಂದರೆ ವಿಶ್ವ ಪಾರಂಪರಿಕ ತಾಣಗಳು ಇವೆಲ್ಲ ಯಾಕಂದರೆ ಹಂಪಿನೇ ಒಂದು ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಲ್ಪಟ್ಟಿದೆ ಅದರ ಅದು ಏನು ಅದರ ಇಂಪಾರ್ಟೆನ್ಸ್ ಏನು ಅಂತ ನಿಮಗೆ ತಿಳಿದಿರಬೇಕು ಸೊ ಯುನೆಸ್ಕೋ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೀವಿ ಅಂದರೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳು ಅವು ಯಾವ್ಯಾವಪ್ಪ ಅಂತಂದರೆ ಹೇಮಕೂಟ ದೇವಾಲಯಗಳ ಸಮೂಹ ಅಥವಾ ಗುಂಪು ಅಂತೀವಿ ಸೊ ಹೇಮಕೂಟ ಸಮೂಹ ಸಮೂಹ ಹೇಮಕೂಟ ದೇವಾಲಯಗಳ ಗುಂಪು ಅಥವಾ ಸಮೂಹ ಅದು ಹಂಪಿಯಲ್ಲಿದೆ ಇಲ್ಲಿ ಬರುವ ಪ್ರತಿಯೊಂದನ್ನು ಸೊ ಮತ್ತೆ ಜ್ಞಾಪನಕ್ಕೆ ಮಾಡ್ತಿದ್ದೀನಿ ಯುನೆಸ್ಕೋ ವಿಶ್ವ ತಾಣ ಯುನೆಸ್ಕೋ ವಿಶ್ವ ತಾಣ ಆಗಿದೆ ಹೇಮಕೂಟ ದೇವಾಲಯಗಳ ಗುಂಪು ಹಜಾರ ರಾಮ ದೇವಾಲಯ ಹಜಾರ ರಾಮ ದೇವಾಲಯ ಯಾರಪ್ಪ ಇದನ್ನು ಕಟ್ಟಿಸಿದ್ದು ಅಂತಂದರೆ ಕೃಷ್ಣ ದೇವರಾಯ ಕೃಷ್ಣ ದೇವರಾಯ ಹಜಾರರಾಮ ದೇವಸ್ಥಾನವನ್ನು ಕಟ್ಟಿಸ್ತಾನೆ ಸೊ ಹಂಪಿ ವಿರೂಪಾಕ್ಷ ಹಂಪಿ ವಿರೂಪಾಕ್ಷ ದೇವಾಲಯ ಸೊ ಇಲ್ಲಿ ನೋಡಿ ನಾನು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹೇಳ್ತಿದ್ದೀನಿ ಆದರೆ ಚಾಲುಕ್ಯರು ಅಂತ ಬರ್ತೀವಿ ಹೌದು ಇದು ಪ್ರಥಮವಾಗಿ ಕಟ್ಟಿಸಲ್ಪಟ್ಟಿದ್ದು ವಿರೂಪಾಕ್ಷ ದೇವಾಲಯ ಚಾಲುಕ್ಯರು ಬಟ್ ಅದರ ವಿಸ್ತರಣೆ ಅದಕ್ಕೆ ಅತ್ಯಂತ ಹೆಚ್ಚು ಕೊಡುಗೆಯನ್ನು ನೀಡಿ ಅದನ್ನು ಪ್ರಸಿದ್ಧಗೊಳಿಸಿದವರು ಯಾರಪ್ಪ ಅಂದರೆ ನಮ್ಮ ವಿಜಯನಗರದ ಅರಸರು ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ವಿರೂಪಾಕ್ಷ ಸೊ ಇದು ವಿಶ್ವ ಪಾರಂಪರಿಕ ತಾಣವಾಗಿದೆ ಸೊ ಪಟ್ಟಾಭಿರಾಮ ದೇವಾಲಯ ಪಟ್ಟಾಭಿರಾಮ ದೇವಾಲಯ ಯಾರು ಅಂತಂದರೆ ತಿಮ್ಮರಾಜ ತಿಮ್ಮರಾಜ ಕಟ್ಟಿಸ್ತಾನೆ ಸೊ ತಿಮ್ಮರಾಜ ಯಾರಪ್ಪ ಅಂತಂದರೆ ನಮ್ಮ ಅಚ್ಯುತರಾಮ ಅಚ್ಯುತರಾಯ ಯಾರಿರ್ತಾನೆ ಅಚ್ಚುತರಾಯ ಅಂತಂದರೆ ಯಾರು ನಮ್ಮ ಶ್ರೀಕೃಷ್ಣ ದೇವರಾಯ ಇರ್ತಾನಲ್ಲ ಅವನ ಸಹೋದರ ಅಚ್ಚುತರಾಯ ಸೊ ಅಚ್ಯುತರಾಯನ ಸಮಯದಲ್ಲಿ ತಿಮ್ಮರಾಜ ಎಂಬುವ ಒಬ್ಬ ದಂಡಾಧಿಕಾರಿಯು ಪಟ್ಟಾಭಿರಾಮ ದೇವಾಲಯವನ್ನು ಕಟ್ಟಿಸುತ್ತಾನೆ ಸೊ ವಿಜಯವಿಠಲ ವಿಜಯವಿಠಲ ದೇವಾಲಯ ಯಾರೋ ಎರಡನೇ ದೇವರಾಯ ಎರಡನೇ ದೇವರಾಯಾರೋ ಸಂಗಮ ವಂಶದ ಅತ್ಯಂತ ಪ್ರಸಿದ್ಧ ದೊರೆ ಅವನಿಗೆ ದೊರೆತ ಬಿರುದೇನು ಗಜ ಬೇಟೆಗಾರ ಏತಕ್ಕೆ ಅಂತಂದರೆ ಗಜಗಳನ್ನು ಅಂದರೆ ಆನೆಗಳನ್ನು ಬೇಟೆ ಆಡ್ತಿರ್ತಾನೆ ಅವನು ಸೊ ಅದರ ಒಂದು ಹವ್ಯಾಸ ಇರುತ್ತೆ ಅದಕ್ಕೆ ಅವನಿಗೆ ಗಜ ಬೇಟೆಗಾರ ಅಂತ ಹೇಳ್ತಾರೆ ಸೊ ಇದು ಆ್ಯಕ್ಚುಲಿ ಎರಡನೇ ದೇವರಾಯನ ಕಾಲದಲ್ಲಿ ಇದನ್ನು ಕಟ್ತಾರೆ ಆದರೆ ಯಾರಪ್ಪ ಅಂತಂದರೆ ಲಕ್ಕಣ್ಣ ದಂಡೇಶ ಲಕ್ಕಣ್ಣ ದಂಡೇಶ ಎಂಬ ದಂಡಾಧಿಕಾರಿ ಯಾರಿರ್ತಾನೆ ಒಬ್ಬ ಕಮಾಂಡರ್ ಅವನು ಇದನ್ನು ವಿಜಯವಿಠಲ ದೇವಾಲಯವನ್ನು ಕಟ್ಟಿಸ್ತಾನೆ ಅದು ಯಾವ ಕಾಲದಲ್ಲಪ್ಪ ಆಗಿದ್ದು ಅಂತಂದರೆ ದೇವರಾಯದ ಸೆಕೆಂಡ್ ಅಥವಾ ಎರಡನೇ ದೇವರಾಯ ಸೊ ವಿಜಯವಿಠಲ ಇದರದ್ದು ಏನಪ್ಪ ಪ್ರಸಿದ್ಧತೆ ಅಂತಂದರೆ ನೀವು ನೋಡ್ಬೋದು ಮ್ಯೂಸಿಕಲ್ ಪಿಲ್ಲರ್ಸ್ ಅಂತೀವಿ ಒಂದು ಸಂಗೀತ ಕಂಬಗಳು ಸಂಗೀತ ಕಂಬಗಳೆಲ್ಲ ಎಲ್ಲಪ್ಪ ಇದೆ ಅಂತಂದರೆ ಮತ್ತು ನಮ್ಮ ಕಲ್ಲಿನ ರಥ ವಿಶ್ವ ಪ್ರಸಿದ್ಧ ವಿಶ್ವವಿಖ್ಯಾತ ಕಲ್ಲಿನ ರಥ ರಥ ಎಲ್ಲಿದೆ ಅಂತಂದರೆ ವಿಜಯವಿಠಲ ದೇಗ ದೇವಾಲಯದ ಸಂಕೀರ್ಣದಲ್ಲೇ ಇದೆ ಮತ್ತು ಇನ್ನೂ ಹಲವಾರು ಬರುತ್ತೆ ಯಾರು ನಮ್ಮ ಸಾಸಿವೆ ಕಾಳು ಗಣೇಶ ಕಡಲೆಕಾಳು ಗಣೇಶ ನರಸಿಂಹಸ್ವಾಮಿ ಸೊ ಕಲ್ಲಿನ ರಥ ಇವೆಲ್ಲ ಬರುತ್ತೆ ಬಟ್ ನಾನು ಅತ್ಯಂತ ಪ್ರಮುಖ ಎಕ್ಸಾಮಿನೇಷನ್ಗೆ ಯಾವುದು ಇಂಪಾರ್ಟೆಂಟೋ ಯಾವುದು ಅತ್ಯಂತ ಸಂಭವನೀಯ ಪ್ರಶ್ನೆಯಾಗಿ ಉದ್ಭವಿಸಬಹುದು ಅದನ್ನು ಮಾತ್ರ ನಿಮಗೆ ಹೇಳ್ತಾ ಇದ್ದೀನಿ ಸೊ ಇದು ನೆನಪಿರಲಿ ಯಾರ ಕಾಲದಲ್ಲಿ ಆಯಿತು ಯಾರು ಕಟ್ಟಿಸಿದರು ಮತ್ತು ಯಾವ ಅರಸರು ಇದಕ್ಕೆ ದೇಣಿಗೆ ನೀಡಿದರು ಮತ್ತು ಈ ದೇವಾಲಯಗಳು ಎಲ್ಲ ವಿಶ್ವ ಪಾರಂಪರಿಕ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳಾಗಿವೆ ಸರಿನಾ ಮುಂದಕ್ಕೆ ಹೋಗೋಣ ಈ ಕೂಡ ಪದೇ ಪದೇ ಕ್ವಶನ್ನ ಹೆಕ್ಕಿ ತೆಗಿತಾರೆ ಸೊ ಯಾರು ಯಾರ ಕಾಲದಲ್ಲಿ ಬಂದರು ಅವರು ಎಲ್ಲಿಂದ ಬಂದರು ಅಂತ ಎಂಬುದೂ ತುಂಬ ಮುಖ್ಯವಾಗುತ್ತೆ ಸೊ ಅದನ್ನು ಒಂದು ಟೇಬಲ್ಲಾಗಿ ನಿಮಗೆ ಈಸಿ ಆಗಲಿ ಅಂತ ಇದು ಮಾಡಿದ್ದೀನಿ ಬೇಕಾದರೆ ಒಂದು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಬಿಡಿ ಇಲ್ಲ ಅಂತಂದರೆ ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ ಸೊ ಕೆಲವು ಪ್ರಮುಖ ವಿದೇಶಿ ಯಾತ್ರಿಕರು ಯಾರು ಯಾವ ಅರಸರ ಕಾಲದಲ್ಲಿ ಯಾವ ಪ್ರದೇಶದಿಂದ ಭೇಟಿ ನೀಡಿದರು ಅಂತ ನೋಡೋಣ ಸೊ ಅಬು ಅಬ್ದುಲ್ಲಾ ಅಥವಾ ಐಬನ್ ಬಟೂಟಾ ಐಬನ್ ಬಟೂಟಾ ಅಂತ ಅಂದ್ಬಿಟ್ಟು ಕೇಳೇ ಇರ್ತಾರೆ ಅವ್ರು ಯಾರಪ್ಪ ಎಲ್ಲಿಂದ ಬಂದ್ರಪ್ಪ ಮೊರಕ್ಕೋ ದೇಶದಿಂದ ಬರ್ತಾರೆ ಯಾರ ಕಾಲದಲ್ಲಿ ಅಂದರೆ ಹರಿಹರ ಹರಿಹರ ಯಾರು ಹಕ್ಕ ಎಲ್ಲಿ ಸಂಗಮ ವಂಶದ ಪ್ರಥಮ ದೊರೆ ಅದಕ್ಕಿಂತಲೂ ವಿಜಯನಗರ ಸಾಮ್ರಾಜ್ಯದ ಪ್ರಥಮ ದೊರೆ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕ ಹರಿಹರನ ಕಾಲದಲ್ಲಿ ಮೊರಕ್ಕೊ ರಾಜ್ಯದಿಂದ ನಮ್ಮ ಐಬನ್ ಬಟೂಟ ಅವರು ವಿಜಯನಗರಕ್ಕೆ ಒಂದು ಭೇಟಿ ನೀಡ್ತಾರೆ ಸೊ ನೆಕ್ಸ್ಟ್ ಡಿ ಕಾಂಟಿ ಡಿ ಕಾಂಟಿ ಅಂತ ಅಂದರೆ ಎಲ್ಲಿಂದನಪ್ಪ ಇವರು ಯಾವ ಪ್ರದೇಶ ಯಾವ ದೇಶದಿಂದ ಬರ್ತಾರೆ ಅಂದರೆ ಇಟಲಿ ದೇಶದಿಂದ ಬರ್ತಾರೆ ಸೊ ಸಂಗಮ ವಂಶದ ಪ್ರಸಿದ್ಧ ದೊರೆ ದೇವರಾಯ ಎರಡನೇ ಕಾಲದಲ್ಲಿ ಇವರು ವಿಜಯನಗರಕ್ಕೆ ಭೇಟಿ ನೀಡ್ತಾರೆ ಸೊ ಅಬ್ದುಲ್ ರಜಾಕ್ ಅಬ್ದುಲ್ ರಜಾಕ್ ಅವರು ಪರ್ಷಿಯಾ ಪರ್ಷಿಯಾ ಅಂತಂದರೆ ಈಗಿನ ಇರಾನ್ ಇರಾನ್ ಏನಿದೆ ಅದನ್ನೇ ಪರ್ಷಿಯಾ ಅಂತ ಅಂತ ಹೇಳ್ತಿದ್ರು ಅಬ್ದುಲ್ ರಜಾಕ್ ಪರ್ಷಿಯಾದಿಂದ ದೇವರಾಯ ಎರಡನೇ ಕಾಲದಲ್ಲಿ ಕೂಡ ಅವರು ಬರ್ತಾರೆ ಸೊ ಇಲ್ಲಿ ಎರಡು ದೇವರಾಯ ಎರಡನೇ ಕಾಲದಲ್ಲಿ ಇಬ್ಬರು ಮದ್ ಮಾಡಿದರು ಇಟಲಿ ಮತ್ತು ಪರ್ಷಿ ಪರ್ಷಿಯಾದಿಂದ ಯಾರಪ್ಪ ಅಂದರೆ ನಿಕೋಲೋ ಡಿ ಕಾಂಟಿ ಮತ್ತು ಅಬ್ದುಲ್ ರಜಾಕ್ ಎಂಬ ಸೊ ಇವೆರಡು ಬಹಳ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಕೃಷ್ಣ ದೇವರಾಯ ಕಾಲದಲ್ಲಿ ಇವರು ಇದನ್ನು ವಿಜಯನಗರನ ಭೇಟಿ ನೀಡ್ತಾರೆ ವಿಜಯನಗರಕ್ಕೆ ಸೊ ಯಾರಪ್ಪ ಅಂತಂದರೆ ಡೂರ್ಟೆ ಬಾರ್ಬೋಸಾ ಬಾರ್ಬೋಸಾ ಅಂತ ಇದನ್ನು ಹೆಂಗಪ್ಪ ನೆನಪಿಟ್ಕೊಳ್ಳೋದು ಅಂತಂದರೆ ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಮೂವಿ ನೋಡಿದರೆ ನಿಮಗೆ ಕ್ಯಾಪ್ಟನ್ ಬಾರ್ಬೋಸಾ ಅಂತ ನೆನಪಾಗ್ಬೋದು ಸೊ ಅದು ಅದಕ್ಕೆ ಅದು ನೆನ್ಪಿಟ್ಕೊಳ್ಳೋದು ಸುಲಭವಾಗಲಿ ಅಂತ ಒಂದು ಉದಾಹರಣೆ ಕೊಡ್ತಿದ್ದೀನಿ ಅಷ್ಟೇ ಸೊ ಅದೇ ಮಾರ್ಗದ ಮಾನದಂಡ ಆಗಬಾರ್ದು ಅಷ್ಟೇ ಡೂಲ್ಟೆ ಬಾರ್ಬೋಸಾ ಎಲ್ಲಿಂದೇನಪ್ಪ ಅಂತಂದರೆ ಪೋರ್ಚುಗಲ್ ಪೋರ್ಚುಗಲಿಂದ ಬರ್ತಾರೆ ಸೊ ಕೃಷ್ಣದೇವರಾಯನ ಕಾಲದಲ್ಲಿ ಇವರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡ್ತಾರೆ ಡೊಮಿನಿಗೊ ಪೇಸ್ ಪೇಸ್ ಡೊಮಿನಿಗೋ ಲಿಯಾಂಡರ್ ಎಲ್ಲ ನಮ್ಮ ಟೆನ್ನಿಸ್ ಆಟಗಾರ ಅದರ ಬದಲು ಡೊಮಿನಿಗೋ ಪೇಸ್ ಸೊ ಈ ಲಿಯಾಂಡರ್ ಪೇಸ್ ಅಂತ ಸುಮ್ಮ ಸುಮ್ಮನೆ ಈ ತಮಾಷೆ ಮಾಡೋಕ್ಕೆ ಹೇಳ್ತಾ ಇಲ್ಲ ನಿಮಗೆ ನೆನ್ಪಿಟ್ಕೊಳ್ಳೋದು ಈಸಿ ಆಗಲಿ ಅಂತ ಅಂದ್ಬಿಟ್ಟು ಈ ಥರ ಉದಾಹರಣೆಗಳನ್ನ ತಗೊಂತಿದ್ದೀನಿ ಸೊ ಡೊಮಿನಿಗೋ ಪೇಸ್ ಎಲ್ಲಿಂದನಪ್ಪ ಅಂತಂದರೆ ಸೊ ಇಲ್ಲಿ ಏನಪ್ಪ ಈಸಿ ಅಂತಂದರೆ ಕೃಷ್ಣದೇವರಾಯನ ಕಾಲದಲ್ಲಿ ಬಂದ ಇಬ್ಬರು ವಿದೇಶಿ ಯಾತ್ರಿಗರು ಎಲ್ಲಿಂದ ಬರ್ತಾರೆ ಅಂತಂದರೆ ಪೋರ್ಚುಗಲ್ ಪೋರ್ಚುಗಲ್ಲಿಂದ ಬರ್ತಾರೆ ಸೊ ಈಗ ನಮ್ಮ ರೊನಾಲ್ಡೋ ಏನಿದ್ದಾರೆ ಫುಟ್ಬಾಲ್ ಆಟಗಾರ ವಿಶ್ವಪ್ರಸಿದ್ಧ ಫುಟ್ಬಾಲ್ ಆಟಗಾರ ಅವರು ಕೂಡ ಈ ದೇಶಕ್ಕೇ ಬಿಲಾಂಗ್ ಆಗ್ತಾರೆ ಈ ದೇಶದಿಂದನೇ ಬರ್ತಾರೆ ಅವರು ಸೊ ಪೋರ್ಚುಗಲಿಂದ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಇಬ್ಬರು ಪ್ರಮುಖ ಪ್ರಮುಖ ವಿದೇಶಿಗರು ಯಾರಪ್ಪ ಅಂದರೆ ನಮ್ಮ ಡೋರ್ಟೆ ಬಾರ್ಬೋಸಾ ಮತ್ತು ಡೊಮಿನಿಗೊ ಪೇಸ್ ಸೊ ಫೆರ್ನಾನೊ ನುನಿಸ್ ಫೆರ್ನಾನೊ ನುನೀಸ್ನಲ್ಲಿ ಅವರೂ ಕೂಡ ಪೋರ್ಚುಗಲ್ನಿಂದಲೇ ಬರ್ತಾರೆ ಅಚ್ಯುತ ರಾಯನ ಕಾಲದಲ್ಲಿ ಬರ್ತಾರೆ ಈ ಅಚ್ಯುತ ರಾಯ ಯಾರಪ್ಪ ಅಂತಂದರೆ ಕೃಷ್ಣದೇವರಾಯರ ತಮ್ಮ ಕೃಷ್ಣದೇವರಾಯರ ತಮ್ಮ ಸೊ ಬನ್ನಿ ಮುಂದಿನ ಸ್ಲೈಡ್ ನೋಡೋಣ ಆಡಳಿತ ಆಡಳಿತದ ಮೇಲೂ ಕೂಡ ಬಹಳ ಸರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇದನ್ನು ಯಾವ ಥರ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಯಾವ ಥರ ವಿಂಗಡಿಸಿರ್ತಾರೆ ಸೊ ಈಗ ನಮ್ಮದು ಯೂನಿಯನ್ ಇದೆ ನಮ್ಮದು ಕೇಂದ್ರ ಇದೆ ಅದರಿಂದ ಏನು ಮಾಡಿದ್ದಾರೆ ರಾಜ್ಯಗಳಿವೆ ರಾಜ್ಯಗಳಲ್ಲಿ ಜಿಲ್ಲೆಗಳಿವೆ ಜಿಲ್ಲೆಗಳಲ್ಲಿ ತಾಲೂಕುಗಳಿವೆ ತಾಲೂಕುಗಳಲ್ಲಿ ಹೋಬಳಿಗಳಿವೆ ಹೋಬಳಿಗಳಲ್ಲಿ ಹಳ್ಳಿಗಳಿವೆ ಸೊ ಅದೇ ಥರ ವಿಜಯನಗರ ಸಾಮ್ರಾಜ್ಯವನ್ನು ಯಾವ ರೀತಿ ವಿಂಗಡಣೆ ಮಾಡಿದರು ಅಂತ ಅಂದ್ಬಿಟ್ಟು ಅದು ಕೂಡ ಕ್ವಶನ್ಗಳನ್ನ ಬಹಳ ಸರಿ ಕೇಳಿದ್ದಾರೆ ಸೊ ಬನ್ನಿ ನೋಡ್ಕೊಂಬರೋಣ ಯಾವುದಪ್ಪ ಅಂತ ಅಂದರೆ ನೋಡಿರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಫ್ಲೋ ಡಯಾಗ್ರಾಮ್ನ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ಮಂಡಲ ರಾಜ್ಯ ಅಥವಾ ಪ್ರಾಂತ್ಯಗಳು ಅಂತ ಇರೋ ಅಥವಾ ಸಂಪೂರ್ಣ ವಿಜಯನಗರ ಸಾಮ್ರಾಜ್ಯವನ್ನು ಆರು ಮಂಡಲಗಳು ಅಥವಾ ಆರು ರಾಜ್ಯಗಳು ಅಥವಾ ಆರು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿರುತ್ತದೆ ಸೊ ಇದನ್ನು ಯಾರಪ್ಪ ಆಡಳಿತ ನಡೆಸ್ತಿದ್ದಾರೆ ಅಂದರೆ ನಾಯಕರು ಸೊ ನಾಯ್ಕಾಸ್ ಅಂತ ಏನು ಹೇಳ್ತೀವಿ ನಾಯಕರು ಮಾರಪ್ಪ ನಾಯಕ ಮುದ್ದಪ್ಪ ನಾಯಕ ಅಂತ ಯಾರು ಆ ಥರ ಬರ್ತಲ್ಲ ಸರ್ನೇಮು ಆ ನಾಯಕರು ಏನು ಮಾಡ್ತಿರ್ತಾರೆ ಈ ಮಂಡಲಗಳನ್ನು ಆಡಳಿತ ನಡೆಸುತ್ತಾರೆ ಎಷ್ಟು ಎಷ್ಟು ಮಂಡಲಗಳು ಅಥವಾ ಎಷ್ಟು ಪ್ರಾಂತ್ಯಗಳಿದ್ವಪ್ಪ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಂದರೆ ಆರು ಪ್ರಾಂತ್ಯಗಳಿದ್ದಾವೆ ಸೊ ಆರು ಅಥವಾ ಆರು ರಾಜ್ಯಗಳು ಅಥವಾ ಆರು ಮಂಡಲಗಳನ್ನು ಮರು ವಿಂಗಡಣೆ ಮಾಡ್ತಾರೆ ನಾನು ಹೇಳ್ತಾ ಇದ್ದೆ ಸೊ ರಾಜ್ಯ ರಾಜ್ಯದಿಂದ ಜಿಲ್ಲೆ ಜಿಲ್ಲೆಯಿಂದ ತಾಲೂಕಾ ಸೊ ಅದೇ ರೀತಿ ಇಲ್ಲೂ ಕೂಡ ವಿಂಗಡಣೆ ಮಾಡಿದ್ದಾರೆ ಮಂಡಲಗಳನ್ನು ವಿಷಯಗಳನ್ನಾಗಿಯೂ ವಿಷಯಗಳನ್ನು ನಾಡಾಗಿಯೂ ನಾಡನ್ನು ಕಂಪನ ಕಮ್ಮನ್ ಕಂಪನ ಅಂತಂದರೆ ಏನಪ್ಪ ಅಂತಂದರೆ ಹಳ್ಳಿಗಳ ಸಮೂಹ ಹಳ್ಳಿಗಳ ಸಮೂಹ ಒಂದು ಇಲ್ಲಿ ಹಳ್ಳಿ ಹೋಬಳಿ ಎಂದೇ ನಾನು ಹೋಬಳಿ ಅಂದ್ರೆ ಹೋಬಳಿ ಅಂದ್ರೇನೋ ಒಂದು ನಾಲ್ಕೈದು ಹಳ್ಳಿಗಳನ್ನ ಜೊತೆಗೂಡಿಸಿ ಒಂದು ಹೋಬಳಿ ಮಾಡಿರ್ತಾರೆ ಸೊ ಈ ಥರ ಕಂಪನ ಅಂತಂದರೆ ಹಳ್ಳಿಗಳ ಸಮೂಹ ಸೊ ನೆಕ್ಸ್ಟು ಹಳ್ಳಿ ಹಳ್ಳಿ ಅಂತ ಅಂದರೆ ಹಳ್ಳಿಗಳು ಸೆಲ್ಫ್ ಸಫಿ ಸಫಿಷಿಯಂಟ್ ಆಗಿರ್ತವೆ ಅಂದರೆ ಅವು ಹೊರಗಿನವ್ರೂ ಜಾಸ್ತಿ ಡಿಪೆಂಡ್ ಆಗಿರೋಲ್ಲ ತಮ್ಗೆ ಏನು ಬೇಕೋ ಅದನ್ನು ತಾನೇ ಉತ್ಪಾದಿಸ್ಕೊಳ್ತಾ ಇರ್ತವೆ ಸೊ ಇಲ್ಲಿ ಹಳ್ಳಿಗಳದ್ದು ಏನಪ್ಪ ಒಂದು ಪ್ರಾಮುಖ್ಯತೆ ಅಂತಂದರೆ ಮಹಾನಾಯಕಾಚಾರ್ಯ ಸೊ ಯಾರಪ್ಪ ಇವರು ಅಂತ ಅಂತಂದರೆ ಇವರು ಹಳ್ಳಿಗಳು ಮತ್ತು ಈ ಮಂಡಲಗಳ ಮಧ್ಯೆ ಇದ್ದ ಕೊಂಡಿ ಇಲ್ಲಿ ಏನೇ ವಿಷಯ ಇದ್ರು ಇದನ್ನು ಇವರೇ ಇಲ್ಲಿಗೆ ತಲುಪಿಸ್ತಿದ್ದವರು ಅಲ್ಲಿಂದ ವಿಷಯನ ಇಲ್ಲಿಗೆ ತಲುಪ ಈಗ ರಾಜ್ಯದಲ್ಲಿ ಇರ್ತವೆ ಗೌರ್ನರ್ ಯಾರಪ್ಪ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕೊಂಡಿ ಸೊ ಅದೇ ರೀತಿ ಇಲ್ಲಿ ಮಹಾನಾಯಕಾಚಾರ್ಯರು ಹಳ್ಳಿಗಳು ಮತ್ತು ಮಂಡಲಗಳ ಮಧ್ಯದಲ್ಲಿನ ಅಥವಾ ಕೇಂದ್ರ ಆಡಳಿತ ಕೇಂದ್ರ ಆಡಳಿತ ಮಧ್ಯದಲ್ಲಿನ ಕೊಂಡಿಯೇ ಮಹಾನಾಯಕಾಚಾರ್ಯ ಸೊ ಇದನ್ನು ನೀಟಾಗಿ ನೋಡ್ಕೊಳ್ಳಿ ಯಾವ ಥರ ವಿಂಗಡಣೆ ಮಾಡಿದ್ರು ಅಂತ ಇದರಲ್ಲಿ ಕ್ವಶನ್ನು ಬಂದೇ ಬರುತ್ತೆ ಸೊ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಬರಲೂಬೋದು ಬಿಡ್ಲೂಬೋದು ಆದರೆ ಹಿಂದೆ ಬಹಳ ಸರಿ ಕೇಳಿದ್ದಾರೆ ಸೊ ಈಗ ಆಡಳಿತ ಆಡಳಿತ ಯಾವ ಥರ ವಿಂಗಡಣೆ ಮಾಡಿ ರಾಜ್ಯವನ್ನು ಆಳ್ತಾ ಇದ್ರು ನಮ್ಮ ವಿಜಯನಗರ ಸಾಮ್ರಾಟರು ಅಥವಾ ವಿಜಯನಗರದ ಅರಸರು ಎಂದು ನೀವು ತಿಳಿದಿದ್ದೀರಾ ಬನ್ನಿ ಮುಂದಿನ ಮುಂದೆ ಹೋಗಿ ನೋಡೋಣ ಸೊ ತಾಳಿಕೋಟ ಕದನ ಅತ್ಯಂತ ಪ್ರಮುಖ ಕದನ ಇಲ್ಲಿಂದ ಏನಾಗುತ್ತೆ ಅಂದರೆ ನಮ್ಮ ವಿಜಯನಗರ ಗತ ವೈಭವ ನಮ್ಮ ಗತ ವೈಭವ ಏನಿತ್ತು ವಿಜಯನಗರದ ವೈಭವ ಕ್ಷೀಣಿಸುತ್ತಾ ಬರುತ್ತೆ ನಮ್ಮ ವಿಜಯನಗರದ ಅವನತಿ ಅಂದರೆ ಡೌನ್ಫಾಲ್ ಇಲ್ಲಿಂದ ಶುರುವಾಗುತ್ತೆ ಯಾವಾಗಪ್ಪ ನಡೀತು ಅಂತಂದರೆ ಹದಿನೈದು ನೂರ ಅರವತ್ತೈದರಲ್ಲಿ ತಾಳಿಕೋಟಿ ಕದನ ನಡೀತು ಸೊ ಯಾರ್ಯಾರ ಮಧ್ಯೆ ನಡೀತು ಸರ್ ಅಂತಂದರೆ ಅಳಿಯ ರಾಮರಾಯ ಮತ್ತು ಡಕ್ಕನಿ ಸುಲ್ತಾನರು ಢಕ್ಕನಿ ಸುಲ್ತಾನರು ಅಂದರೆ ಅದು ಡೆಕ್ಕಾನ್ ಸುಲ್ತಾನ್ಸ್ ಅಂತೀವಿ ಅವರು ಒಬ್ಬರಲ್ಲ ಸುಲ್ತಾನರ ಗುಂಪು ಯಾರ್ಯಾರಪ್ಪ ಅದರಲ್ಲಿ ಭಾಗಿಯಾದರು ಅಂದರೆ ಅಳಿಯ ರಾಮರಾಯನ ವಿಜಯನಗರದ ಸೇನೆ ಮತ್ತು ಬೀದರ್ ಬೀದರ್ನ ಸುಲ್ತಾನ ಬಿಜಾಪುರದ ಸುಲ್ತಾನ ಅಹಮದ್ ನಗರದ ಸುಲ್ತಾನ ಮತ್ತು ಗೋಲ್ಕಂಡ ಸುಲ್ತಾನ ಕಂಬೈನಾಗಿ ಒಟ್ಟುಗೂಡಿ ಅಟ್ಯಾಕ್ ಮಾಡ್ತಾರೆ ಸೊ ಏನಾಗುತ್ತೆ ಅಂತಂದರೆ ಇಲ್ಲಿಂದ ಅವನತಿ ಶುರುವಾಗುತ್ತೆ ಇದರಲ್ಲಿ ಅಳಿಯ ರಾಮರಾಯ ಸೋಲ್ತಾನೆ ಅಳಿಯ ಅಳಿಯ ರಾಮರಾಯ ಅಂತಂದ್ರೆ ಏನಪ್ಪ ಅಂದರೆ ಇವನು ಶ್ರೀ ದೇವರಾಯರ ಅಳಿಯ ಅಂದರೆ ಅವರ ಮಗಳ ಗಂಡ ಅದಕ್ಕೆ ಅಳಿಯ ರಾಮರಾಯ ಅಂತಾರೆ ಅಯ್ಯೋ ಇದು ಅಳಿಯ ರಾಮರಾಯ ಏನಕ್ಕೆ ಸರ್ ಬಂದರು ಕೃಷ್ಣದೇವರಾಯನ ತಾನೇ ಸಾಮ್ರಾಜ್ಯದ ಅಧಿಪತಿ ಆಗಬೇಕಾಯಿತು ಅಳಿಯ ಯಾಕಪ್ಪ ಆಗ್ತಾನೆ ಅಂದರೆ ನೀವು ಆ ಶ್ರೀಕೃಷ್ಣ ದೇವರಾಯನ ಚಲನಚಿತ್ರ ನೋಡಿರ್ಬೋದು ಅದರಲ್ಲಿ ಕೃಷ್ಣದೇವರಾಯ ಹೇಗೆ ಹೊರಗಡೆ ಅವರಿಗೆ ಒಂದು ಹಿತ್ತಾಳೆ ಕಿವಿಯನ್ನು ಕೊಟ್ಟು ಪ್ರಮುಖ ಮಂತ್ರಿ ಮತ್ತು ಅತ್ಯಂತ ನಂಬಲರ್ಹ ತಿಮ್ಮರಸುನ ಕಣ್ಣನ್ನು ತೆಗೆಸ್ತಾರೆ ಕೃಷ್ಣದೇವರಾಯನ ಮಗ ಇನ್ನೂ ಭಾಳ ಚಿಕ್ಕವನಿರ್ತಾನೆ ಅವನಿಗೆ ಹೇಗೆ ವಿಷಪ್ರಾಸನ ಪ್ರಾಸನ ಮಾಡಿಸಿ ಕೊಲ್ಲಾಗುತ್ತೆ ಅಂತ ನೋಡಿರ್ಬೋದು ನೀವು ಅದಕ್ಕೇನೋ ಇವನು ಒಬ್ಬ ಬಹಳ ಉತ್ತಮ ಆಡಳಿತಗಾರನಾಗಿರ್ತಾನೆ ಕೃಷ್ಣದೇವರಾಯರ ಅಳಿಯ ಸೊ ಅಳಿಯ ರಾಮರಾಯ ಇವನು ಅರವೀಡು ರವೀಡು ಅಂತ ಶುರು ಮಾಡೋದೆ ಅಳಿಯ ರಾಮರಾಯ ಅರವೀಡು ವಂಶ ಏನಿದೆ ಸೊ ಸಂಗಮ ಸಳುವ ತುಳುವ ಮತ್ತು ಅರವೀಡು ಅರವೀಡನ್ನು ಯಾರ ಪ್ರತಿಪಾದಕ ಅಂದರೆ ನಮ್ಮ ಅಳಿಯ ರಾಮಾರಾಯ ಏನಕ್ಕೆ ಅಳಿಯ ಅಳಿಯ ವಿಜಯನಗರ ಸಾಮ್ರಾಜ್ಯವನ್ನು ಆಳಕ್ಕೆ ಬರ್ತಾನೆ ಅಂದರೆ ಈಗ ತಾನೆ ಹೇಳಿದ್ದೀನಿ ತಿಮ್ಮರುಸುನ ಘಟನೆ ಮತ್ತು ವಿಜಯನಗರದ ಇವನು ಕೃಷ್ಣದೇವರಾಯನ ಮಗನಿಗೆ ಯಾವ ಗತಿ ಬಂತು ಅಂತ ಅಂದ್ಬಿಟ್ಟು ನಿಮಗೆ ಹೇಳಿದ್ದೀನಿ ಸೊ ಅದಕ್ಕೆ ಇದು ಅಳಿಯ ರಾಮರಾಯ ಮತ್ತು ಡಕ್ಕನಿ ಸುಲ್ತಾನರು ಡಕ್ಕನಿ ಸುಲ್ತಾನರಲ್ಲಿ ಯಾರ್ಯಾರು ಅಂತಂದರೆ ಬೀದರ್ ಬಿಜಾಪುರ ಅಹಮದ್ ನಗರ್ ಅಹಮದಾಬಾದಲ್ಲ ಅಹಮದಾಬಾದ್ ಅಂತಂದರೆ ಗುಜರಾತ್ ಇದು ಅಹಮದ್ ನಗರ ಅಹಮದ್ ನಗರ ಮತ್ತು ಗೋಲ್ಕಂಡ ಗೋಲ್ಕಂಡ ಇದು ಜ್ಞಾಪಕದಲ್ಲಿರಲಿ ಇಲ್ಲಿಂದ ನಮ್ಮ ವಿಜಯನಗರ ಸಾಮ್ರಾಜ್ಯದ ಅವನತಿ ಅಥವಾ ಅದು ಕ್ಷೀಣಿಸ ಕ್ಷೀಣಿಸಲು ಶುರುವಾಗುತ್ತದೆ ಅವನತಿ ಸೊ ಶುರುವಾಗಿದ್ದು ಕೋಟಿ ಕದನ ಹದಿನೈದುನೂರ ಅರವತ್ತೈದು ಬಿಟ್ವೀನ್ ಹಳಿಯ ರಾಮರಾಯ ಆ್ಯಂಡ್ ಡಕ್ಕನಿ ಸುಲ್ತಾನರು ಅವನತಿ ಅಂತಂದರೆ ನಮ್ಮ ಏನು ಇವರಿದ್ದಾರೆ ಅರವೀಡು ಅರವೀಡು ವಂಶಸ್ಥರು ಹಳಿಯ ರಾಮರಾಯನಾದ ಮೇಲೆ ಏನು ಬರ್ತಾರೆ ಅವರು ಅತ್ಯಂತ ಒಳ್ಳೆಯ ರಾಜರ ಆಗಿರೋದಿಲ್ಲ ಆಡಳಿತದಲ್ಲಿ ಅಷ್ಟು ಅವರಿಗೆ ಹಿಡಿತ ಇರೋದಿಲ್ಲ ಅವರೆಲ್ಲ ಬಹಳ ವೀಕ್ ರಾಜರಾಗಿರ್ತಾರೆ ಸೊ ಅದಕ್ಕೆ ಬಲಹೀನರಾಗಿರ್ತಾರೆ ಅದಕ್ಕೆ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಹುಟ್ಟಿಗೂ ಒಂದು ಸಾವಿರುತ್ತೆ ಸೊ ಸೈಕಲ್ ಅಂತೀವಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತೀವಿ ಎಲ್ಲಿ ಉತ್ತುಂಗಕ್ಕೆ ಏರ್ದವರು ನೆಲನೂ ಪಾತಾಳ ನೋಡಲೇಬೇಕು ಆಕಾಶ ಕಾರ್ದವರು ಮತ್ತೆ ವಾಪಸ್ ಭೂಮಿಗೆ ಬರಲೇಬೇಕು ಹಾಗೇ ತನ್ನ ಉತ್ತುಂಗವನ್ನು ಕಂಡ ವಿಜಯನಗರವು ಅರವೀಡು ಅಳಿಯ ರಾಮರಾಯನ ನಂತರ ಕ್ಷೀಣಿಸುತ್ತಾ ಬಂದು ಕೊನೆಗೆ ಅವನತಿ ಹೊಂದಿತು ಈಗ ಅದು ಒಂದು ಕೇವಲ ಒಂದು ಕಲ್ಲಿನ ಕೋಟೆಯಾಗಿ ಉಳಿದಿದೆ ಸೊ ಇಷ್ಟು ವಿಜಯನಗರ ಸಾಮ್ ಸಾಮ್ರಾಜ್ಯದ ಬಗೆಗಿನ ಸಂಪೂರ್ಣ ಮತ್ತು ಸಂಕ್ಷಿಪ್ತ ಮಾಹಿತಿ ನಿಮಗೆಲ್ಲ ಉಪಯುಕ್ತ ಆಯಿತು ಅಂತ ಹೇಳ್ಕೊತೀನಿ ಸೊ ಭಾಳ ಚೆನ್ನಾಗಿ ಸ್ಟಡಿ ಮಾಡಿ ಇನ್ನೊಂದು ಎರಡು ತಿಂಗಳಿರ್ಬೋದು ನಿಮಗೆ ಸೊ ಪಿ ಎಸ್ ಐ ಮತ್ತು ಎಸ್ ಟಿ ಎಗೆ ಬಹು ಉಪಯುಕ್ತ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್